ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 24/4/2023 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಸೆನ್ಸರ್ಸ್ ನ ಯೂಸ್ ಮಾಡ್ಕೊಂಡು ನೋಡ್ರಿ ಗ್ರೌಂಡ್ ವಾಟರ್ ಕ್ವಾಲಿಟಿ ಏನಿದೆ ಅಂದ್ರೆ ಕೇಂದ್ರ ಸರ್ಕಾರ ಈಗ ಏನ್ ಮಾಡುತ್ತಪ್ಪಂದ್ರೆ ಕೆಲವೊಂದಿಷ್ಟು ಸೆನ್ಸರ್ಸ್ ಏನಿರುತ್ತೆ ಅವುಗಳನ್ನ ಅಳವಡಿಕೆ ಮಾಡ್ತಾರೆ. ಈ ಒಂದು ಸೆನ್ಸರ್ಸ್ ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಗ್ರೌಂಡ್ ವಾಟರ್ ಕ್ವಾಲಿಟಿ ಏನಿದೆ ಅಂದ್ರೆ ನೋಡ್ರಿ ಅಂತರ್ಜಲ ಮಟ್ಟದ ನೀರಿನ ಗುಣ ಏನಿದೆ ಅನ್ನೋದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನಿಯಂತ್ರಣ ಮಾಡ್ತಾರೆ. ಈಗ ಅದು ಕುಡಿಯಕ್ ಆಗುತ್ತೋ ಇಲ್ವೋ, ಅದರಲ್ಲಿ ಫ್ಲೋರೈಡ್ ಕಂಟೆಂಟ್ ಇದೆಯೋ, ಆರ್ಸೆನಿಕ್ ಕಂಟೆಂಟ್ ಇದೆಯೋ, ಅಥವಾ ನೈಟ್ರೇಟ್ ಕಂಟೆಂಟ್ ಇದೆಯೋ, ಮತ್ತೆ ಎಷ್ಟು ಡೆಪ್ತ್ ವರೆಗೂ ನಾವೇನಪ್ಪ ಅಂದ್ರೆ ಗ್ರೌಂಡ್ ವಾಟರ್ ಅನ್ನ ಏನ್ ಮಾಡ್ಬೋದು ಅಂದ್ರೆ ಎಕ್ಸ್ಟ್ರಾಕ್ಷನ್ ಅನ್ನ ಮಾಡ್ಬೋದು, ಅಂದ್ರೆ ಎಲ್ಲಿವರೆಗೂ ನಾವು ನೀರನ್ನ ತೆಗಿಬಹುದು, ಇದನ್ನ ಏನಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಎಷ್ಟಂತ ತೆಗಿಬೇಕು ಅನ್ನೋದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ನೆಟ್ವರ್ಕ್ ಸೆನ್ಸರ್ ಅನ್ನ ಬಿಲ್ಟ್ ಮಾಡ್ತಾರೆ. ಈಗ ನೋಡ್ರಿ, ಜಲಶಕ್ತಿ ಮಿನಿಸ್ಟ್ರಿ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ದೊಡ್ಡ ಪ್ಲಾನ್ ಮೇಲೆ ಅವರು ವರ್ಕ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇಲ್ಲೇನ್ ಮಾಡ್ತಿದ್ರು ಅಂದ್ರೆ ಈ ಅಂತರ್ಜಲ ನೀರ್ ಏನಿದೆಯಲ್ಲ ಇಲ್ಲೇನ್ ಮಾಡೋದಪ್ಪ ಅಂದ್ರೆ ಸೆನ್ಸರ್ಸ್ ನ ಬಿಲ್ಡ್ ಮಾಡಿ ಕಂಟಿನ್ಯೂಸ್ಲಿ ನಾವ್ ಏನ್ ಮಾಡೋದಂದ್ರೆ ಅಂತರ್ಜಲದ ಮಟ್ಟ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು, ಜೊತೆಗೆ ನೋಡ್ರಿ ಅಂತರ್ಜಲ ಮಟ್ಟ ಏನಿದೆ ಅನ್ನೋದ್ರ ತಿಳ್ಕೊಳ್ಳೋದು, ಜೊತೆ ಜೊತೆಗೆ ನೋಡ್ರಿ ಅಲ್ಲಿ ಎಷ್ಟು ಕಂಟಾಮಿನೇಷನ್ ಆಗಿದೆ ಅಂದ್ರೆ ಅಲ್ಲಿರುವ ಅಂತರ್ಜಲ ಎಷ್ಟು ಶುದ್ಧೀಕರಣವಾಗಿದೆ, ಅದು ಕುಡಿಯಕ್ ಅರ್ಹವಾಗಿದೆಯೋ ಇಲ್ಲೋ, ಅಥವಾ ಅದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು. ಜೊತೆಗೆ ನೋಡ್ರಿ ಇದನ್ನೇನ್ ಮಾಡೋದಪ್ಪ ಅಂದ್ರೆ ತಾಲೂಕ್ ಲೆವೆಲ್ ವರೆಗೂ ಎಕ್ಸ್ಟೆಂಡ್ ಅನ್ನ ಮಾಡೋದು, ಅಂದ್ರೆ ತಾಲೂಕ ಮಟ್ಟದವರೆಗೂ ಇದನ್ನೇನ್ ಮಾಡೋದಪ್ಪ ಅಂದ್ರೆ ಎಕ್ಸ್ಟೆಂಡ್ ಅನ್ನ ಮಾಡ್ಕೋ ಹೋಗೋದು. ಈಗ ನೋಡ್ರಿ ಈ ತರದ ಇನ್ಫಾರ್ಮೇಶನ್ ಏನಿದೆಲ್ಲ ಇದನ್ನೇನ್ ಮಾಡ್ತಾರಪ್ಪ ಅಂದ್ರೆ ವರ್ಷದ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಮಾಡ್ತಾರೆ. ಆಮೇಲೆ ನೋಡ್ರಿ ಈ ವರದಿಗಳನ್ನ ಅಥವಾ ಈ ರಿಪೋರ್ಟ್ಸ್ ಏನಿರುತ್ತೆ, ಈಗ ನೋಡ್ರಿ ಒಂದ್ಸರಿ ಮೆಜರ್ ಮಾಡಿದ್ರೆ ಈ ವರದಿಗಳನ್ನ ಏನಪ್ಪ ಅಂದ್ರೆ ಕಮ್ಯುನಿಕೇಟೆಡ್ ಯಾವ ತರ ಮಾಡ್ತಾರೆ ಅಂದ್ರೆ, ಸೊ ನೋಡ್ರಿ ಈ ಒಂದು ಕೆಲವೊಂದಿಷ್ಟು ಪೇಪರ್ಸ್ ಮೂಲಕ ಅಥವಾ ವರದಿ ಮೂಲಕ ಏನಪ್ಪ ಅಂದ್ರೆ ಈ ದತ್ತಾಂಶಗಳನ್ನ ಏನಪ್ಪ ಅಂದ್ರೆ ಜನತೆಗೆ ಈ ಕೇಂದ್ರೀಯ ಗ್ರೌಂಡ್ ವಾಟರ್ ಬೋರ್ಡ್ ಏನಿದೆ ಅಥವಾ ಕೇಂದ್ರೀಯ ಅಂತರ್ಜಲ ಮಂಡಳಿ ಏನ್ ಮಾಡುತ್ತಪ್ಪ ಅಂದ್ರೆ ಪ್ರತಿ ವರ್ಷ ಕಮ್ಯುನಿಕೇಟ್ ಅನ್ನ ಮಾಡುತ್ತೆ. ಈಗ ನೋಡ್ರಿ ಈ ತರನ ಏನಪ್ಪ ಅಂದ್ರೆ ಗ್ರೌಂಡ್ ವಾಟರ್ ನೆಟ್ವರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಅಂದ್ರೆ ಅಂತರ್ಜಲದ ಒಂದು ಸೆನ್ಸಾರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಇದು ಕೇವಲ ಅಂತರ್ಜಲದ ಮಟ್ಟವನ್ನ ಮಾತ್ರ ಏನ್ ಮಾಡಲ್ಲ ಅಂದ್ರೆ ಮೆಜರ್ ಮಾಡಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಒಂದು ಕೇಂದ್ರೀಯವಾಗಿರುವಂತಹ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡುತ್ತೆ. ಎಸ್ಪೆಷಲಿ ನೋಡ್ರಿ ನ್ಯಾಷನಲ್ ವಾಟರ್ ಇನ್ಫಾರ್ಮೇಶನ್ ಸೆಂಟರ್ ಒಳಗೆ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಇನ್ಫಾರ್ಮೆಟಿಕ್ ಸೆಂಟರ್ ಒಳಗೆ ಎಲ್ಲೆಲ್ಲಿ ಅಂತರ್ಜಲ ಎಷ್ಟಿದೆ ಮತ್ತೆ ಎಷ್ಟು ಎಕ್ಸ್ಟ್ರಾಕ್ಷನ್ ಮಾಡಬಹುದು ಅನ್ನೋದನ್ನೇಪ್ಪ ಅಂದ್ರೆ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡುತ್ತೆ. ಆಮೇಲೆ ನೋಡ್ರಿ ಕೇಂದ್ರ ಈಗ ಏನ್ ಮಾಡ್ಬೇಕಂತ ಮಾಡಿದೆ ಅಂದ್ರೆ ಇದನ್ನ ಯಾವ ತರನಾಗಿ ನೋಡ್ರಿ ಗ್ರೌಂಡ್ ವಾಟರ್ನ ಅಥವಾ ಅಂತರ್ಜಲವನ್ನ ಈಗ ನಿಯಂತ್ರಣ ಮಾಡಬೇಕಾಗಿದೆ ಅಂದ್ರೆ ಈಗ ನೋಡ್ರಿ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಈ ಏರ್ ಕ್ವಾಲಿಟಿನ ಯಾವ ತರನಾಗಿ ಮೆಜರ್ ಮಾಡ್ತಾರೆ, ಯಾರು ಈ ಮೆಟ್ರಾಲಜಿಕಲ್ ವೇರಿಯಬಲ್ಸ್ ಇಂದ ಯೂಸ್ ಮಾಡ್ಕೊಂಡು ನೋಡ್ರಿ ಏರ್ ಕ್ವಾಲಿಟಿನ ಯಾವ ತರನಾಗಿ ಮೆಜರ್ ಮಾಡ್ತಾರಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ಅಂತರ್ಜಲವನ್ನು ಕೂಡ ಮೆಜರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಏರ್ ಕ್ವಾಲಿಟಿನ ತಿಳ್ಕೊಳ್ಳೋದಕ್ಕೋಸ್ಕರ ಅಲ್ಲಿನ ಏರ್ ಪ್ರೆಷರ್ ಎಷ್ಟಿದೆ ಅಂತ ನೋಡ್ತೀವಿ, ಅಲ್ಲಿರುವಂತಹ ತೇವಾಂಶ ಎಷ್ಟಿದೆ ಅಂತ ನೋಡ್ತೀವಿ, ಪ್ರೆಸಿಪಿಟೇಷನ್ ಬಗ್ಗೆ ಹೆಂಗ್ ನೋಡ್ತೀವಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ಒಂದು ಪ್ರದೇಶದ ಅಂತರ್ಜಲದ ಬಗ್ಗೆ ಗೊತ್ತಾಗ್ಬೇಕಾದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಅಂತರ್ಜಲ ಇದೆ ಮತ್ತೆ ಎಷ್ಟು ಪರ್ಸೆಂಟ್ ನೀರನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಇನ್ನು ಎಷ್ಟನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು, ಜೊತೆಗೆ ಕಂಟಾಮಿನೇಷನ್ ಆಗಿದೋ ಇಲ್ವೋ ಮತ್ತೆ ಇದು ಕುಡಿಯೋದಕ್ಕೆ ಆರೋಗ್ಯಕರ ಹೌದೋ ಇಲ್ಲ ಅನ್ನೋದು ಗೊತ್ತ ತಿಳಿಸ್ತಾರೆ. ಆಮೇಲೆ ನೋಡ್ರಿ ಇವರ ಪ್ರಕಾರ ಏನಪ್ಪ ಅಂದ್ರೆ ಈಗ ಗ್ರೌಂಡ್ ವಾಟರ್ ನೆಟ್ವರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ನೋಡ್ರಿ ರೈತರಿಗೆ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಫೋರ್ಕಾಸ್ಟ್ ಅನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಬಹಳಷ್ಟು ಕಡೆ ಏನ್ ಮಾಡ್ತಾರೆ ಅಂದ್ರೆ ಈ ನೀರನ್ನ ಹೆಚ್ಚಿಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಂತರ್ಜಲವನ್ನ ಏನಪ್ಪ ಅಂದ್ರೆ ಜಾಸ್ತಿ ಬಳಸಿ ಏನ್ ಮಾಡ್ತಾರೆ ಅಂದ್ರೆ ಅಂತರ್ಜಲದ ಮಟ್ಟವನ್ನ ಕಮ್ಮಿ ಆಗ್ತಾ ಇದೆ. ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಈಗ ಈ ಸೆನ್ಸರ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಗೇನಾಗುತ್ತೆ ಅಂದ್ರೆ ರೈತರಿಗೆ ಗೊತ್ತಾಗುತ್ತೆ ಅವ್ರ ಜಮೀನಿನಲ್ಲಿ ಎಷ್ಟು ನೀರಿದೆ ಮತ್ತೆ ಎಷ್ಟನ್ನ ಅವ್ರು ಎಕ್ಸ್ಟ್ರಾಕ್ಷನ್ ಮಾಡ್ಬೋದು ಅಂದ್ರೆ ಎಷ್ಟನ್ನ ಎಷ್ಟು ಅಂತರ್ಜಲವನ್ನ ಬಳಸ್ಕೊಂಡು ನೋಡ್ರಿ ಅವರು ಬಿತ್ತನೆಗೆ ಬಳಸ್ಬಹುದು ಅಥವಾ ಈ ನೀರಾವರಿಗೋಸ್ಕರ ಬಳಸ್ಬೋದು. ಈ ತರನಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತೇಳಿ ಸುಬೋಧ್ ಯಾದವ್ ಅವರು ಹೇಳಿದ್ದಾರೆ. ಆಮೇಲೆ ನೋಡ್ರಿ ಈ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಟ್ರೀಟೀಸ್ ಏನಿದೆಯಲ್ಲ ಅದು ಬಿಟ್ಟು ಎಲ್ಲಾ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಈ ಒಂದು ಗ್ರೌಂಡ್ ವಾಟರ್ ಬಗ್ಗೆ ಇರುವಂತಹ ಮಾಹಿತಿಯನ್ನ ನಾವು ನಿಮ್ಗೆ ಸಂಪೂರ್ಣವಾಗಿ ಒದಗಿಸ್ತೀವಿ ಮತ್ತೆ ಇದು ಪ್ರತಿಯೊಬ್ಬರಿಗೂ ಕೂಡ ಏನಾಗುತ್ತೆ ಅಂದ್ರೆ ದೊರೆಯುತ್ತೆ. ಈಗ ನೋಡ್ರಿ ಕೇಂದ್ರೀಯ ಜಲಮಂಡಳಿ ಏನಪ್ಪ ಅಂದ್ರೆ ಈ ಒಂದು ನಿಯಂತ್ರಣ ಮಾಡೋದಕ್ಕೋಸ್ಕರ ಎಷ್ಟು ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ 26,000 ಏನಪ್ಪ ಅಂದ್ರೆ ಈ ಗ್ರೌಂಡ್ ವಾಟರ್ ಅಬ್ಸರ್ವೇಷನ್ ಸೆಂಟರ್ಸ್ ಏನಿದ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ ಈಗ ರಿಲೈ ಆಗಿಲ್ಲ. ಸೊ ನೋಡ್ರಿ ಈ ರಿಲೈ ಆಗಿರೋದು ಏನಾಗಿದೆ ಅಪ್ಪ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಮ್ಯಾನ್ಯಲಿ ಚೆಕ್ ಮಾಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಒಬ್ಬ ಸ್ಕಿಲ್ಡ್ ಪರ್ಸನ್ಸ್ ಹೋಗಿ ಮ್ಯಾನ್ಯಲಿ ಏನಪ್ಪ ಅಂದ್ರೆ ಅಲ್ಲಿ ಗ್ರೌಂಡ್ ವಾಟರ್ ಎಷ್ಟಿದೆ ಮತ್ತೆ ಆ ವಾಟರ್ ಕ್ವಾಲಿಟಿ ಏನಿದೆ ಅನ್ನೋದನ್ನ ಚೆಕ್ ಮಾಡ್ಬೇಕಾಗಿದೆ. ಯಾವ ಪರ್ಟಿಕ್ಯುಲರ್ ಪ್ರದೇಶದ ಅಂತರ್ಜಲದ ಮಾಹಿತಿ ಬೇಕಲ್ಲ ಅಲ್ಲಿ ಒಬ್ಬ ಮನುಷ್ಯನನ್ನ ಕಳಿಸಿ ಅವನು ಏನ್ ಮಾಡ್ತಾರಂದ್ರೆ ಈ ಗ್ರೌಂಡ್ ವಾಟರ್ ಲೆವೆಲ್ ಎಷ್ಟಿದೆ ಮತ್ತೆ ಎಷ್ಟು ವಾಟರ್ ಕುಡಿಯೋದಕ್ಕೆ ಅರ್ಹವಾಗಿದೆ ಮತ್ತೆ ಏನ್ ಕಂಟಾಮಿನೇಷನ್ ಆಗಿದೆಯಲ್ಲ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅದೇ ತರ ನೋಡ್ರಿ ಹೊಸದಾಗಿ ಬರುವಂತ ಇನಿಷಿಯೇಟಿವ್ಸ್ ಒಳಗೆ ಏನಪ್ಪ ಅಂದ್ರೆ 16,000 ಇಂದ 17,000 ಏನ್ ಮಾಡ್ತಾರಪ್ಪ ಅಂದ್ರೆ ಡಿಜಿಟಲ್ ವಾಟರ್ ಲೆವೆಲ್ ರೆಕಾರ್ಡರ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ನೋಡ್ರಿ ಈ ರೆಕಾರ್ಡರ್ಸ್ ನ ಏನ್ ಮಾಡಿರ್ತಾರಪ್ಪ
ಎಸ್ಪೆಷಲಿ ಏನಪ್ಪ ಅಂದ್ರೆ ಗ್ರೌಂಡ್ ವಾಟರ್ ಲೆವೆಲ್ ಏನಿದೆ ಅನ್ನೋದನ್ನ ತಿಳಿಸುತ್ತೆ. ಆಮೇಲೆ ನೋಡ್ರಿ ಇದನ್ನೇನ್ ಮಾಡುತ್ತಪ್ಪ ಅಂದ್ರೆ ಡಿಜಿಟಲಿ ಕಳಿಸುತ್ತೆ, ಅಂದ್ರೆ ಅಲ್ಲಿ ಮತ್ತೆ ನಾವು ಅನಲಾಗಲಿಕಲಿ ಅಥವಾ ಫಿಸಿಕಲಿ ರೆಕಾರ್ಡ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಫಿಸಿಯೋಮೀಟರ್ ನ ಯೂಸ್ ಮಾಡೋದ್ರಿಂದ ಗ್ರೌಂಡ್ ವಾಟರ್ ಅಂತರ್ಜಲದ ಮಟ್ಟ ಎಷ್ಟಿದೆ ಅನ್ನೋದನ್ನ ಏನಪ್ಪ ಅಂದ್ರೆ ನಮಗೆ ಡಿಜಿಟಲ್ ಆಗಿ ತಿಳಿಸುತ್ತೆ. ಇದ್ರ ಜೊತೆಗೆ ನೋಡ್ರಿ ಮುಂದಿನ 3 ವರ್ಷಗಳೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನೆಕ್ಸ್ಟ್ 2-3 ವರ್ಷದೊಳಗೆ ಕೇಂದ್ರೀಯ ಈ ಒಂದು ಅಂತರ್ಜಲದ ಮಂಡಳಿ ಏನಿದೆಯಲ್ಲ ಅಥವಾ ಸೆಂಟ್ರಲ್ ಗವರ್ನಮೆಂಟ್ ವಾಟರ್ ಬಾಡಿ ಏನಿದೆಯಲ್ಲ ಇವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ನೆಟ್ವರ್ಕ್ ಅನ್ನ ಏನಪ್ಪ ಅಂದ್ರೆ ಕೇವಲ 16-17 ಸಾವಿರದಿಂದ ನೋಡ್ರಿ 26,000 ರಿಂದ 40,000 ಮಾಡ್ಬೇಕಂತ ಮಾಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈಗ ಕೇಂದ್ರ ಸರ್ಕಾರದ್ದೇ ಒಂದು 40,000 ಏನಪ್ಪ ಅಂದ್ರೆ ಈ ತರದ ಸೆಂಟರ್ಸ್ ಆದ್ರೆ ಇದೇ ತರದಂತ ಸೆಂಟರ್ಸ್ ಅನ್ನ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದವರು ಹೊಂದಿರ್ತಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಹೊಂದಿರ್ತಾರೆ, ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಹೊಂದಿರ್ತಾರೆ. ಇವೆಲ್ಲಾ ಕೂಡ ಏನಾಗುತ್ತಪ್ಪ ಅಂದ್ರೆ ಒಟ್ಟು ಅಂತರ್ಜಲ ಮಟ್ಟವನ್ನ ನಾವು ರೆಕಾರ್ಡ್ ಮಾಡೋದಕ್ಕೆ ಅಥವಾ ಅದನ್ನ ಅಬ್ಸರ್ವೇಷನ್ ಮಾಡಕ್ಕೆ ಭಾರತದಲ್ಲಿ ಎಷ್ಟು ಸೆಂಟರ್ಸ್ ಇರ್ತಾವಪ್ಪ ಅಂದ್ರೆ 67,000 ನೋಡ್ರಿ ಡಿಜಿಟಲಿ ರೆಕಾರ್ಡೆಡ್ ಸೆಂಟರ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಸೆಂಟರ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಪ್ರತಿಯೊಂದು ಹಳ್ಳಿದು ಕೂಡ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ಗ್ರೌಂಡ್ ವಾಟರ್ ಲೆವೆಲ್ ಅನ್ನ ಚೆಕ್ ಮಾಡಬಹುದಾಗಿದೆ. ಸೆಂಟ್ರಲ್ ಗ್ರೌಂಡ್ ವಾಟರ್ ಬಾಡಿ ಏನಿದೆ ನೋಡ್ರಿ ಇದೇನಪ್ಪ ಅಂದ್ರೆ ನ್ಯಾಷನಲ್ ಅಕ್ವಿಫೈರ್ ಮ್ಯಾಕಿಂಗ್ ಪ್ರೋಗ್ರಾಮ್ ಇದೆಯಲ್ಲ, ಇದ್ರದ್ದು ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದೆ. ಸೊ ನೋಡ್ರಿ ಇಲ್ಲಿವರೆಗೂ ಅಂದ್ರೆ ಮಾರ್ಚ್ ವರೆಗೂ ನೋಡ್ರಿ ಅವರು ದೇಶದ ಏನಪ್ಪ ಅಂದ್ರೆ ಅಕ್ವಿಫೈರ್ ನ ಎಷ್ಟು ರೆಸೊಲ್ಯೂಷನ್ ಒಳಗೆ ಮಾರ್ಕ್ ಮಾಡಿದ್ರೆ ಅಂದ್ರೆ 1:50,000 ರೇಷ್ ಒಳಗೆ ಏನಪ್ಪ ಅಂದ್ರೆ ಈ ಒಂದು ಜಲ ಏನಿದೆ ಅಥವಾ ಜಲಚರಗಳೇನಿದೆ ಅಥವಾ ಈ ಒಂದು ಅಕ್ವಿಫೈರ್ಸ್ ಏನಿದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ಮ್ಯಾಪ್ ಮಾಡಿದ್ದಾರೆ. ಸೆಕೆಂಡ್ ಫೇಸ್ ಅಲ್ಲಿ ನೋಡ್ರಿ ಇದನ್ನ 50,000 ರಿಂದ ಏನ್ ಮಾಡ್ಬೇಕಂದ್ರೆ ಇನ್ನೂ ಕೂಡ ಜಾಸ್ತಿ ಟೈಮ್ ಕವರ್ ಮಾಡ್ಬೇಕಂತ ಮಾಡಿದ್ರೆ ಅಂದ್ರೆ ಈಗ 1 ಪಟ್ ಕವರ್ ಮಾಡಿದ್ರೆ ಮುಂದೆ 5 ಪಟ್ ಕವರ್ ಮಾಡ್ಬೇಕಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿವರೆಗೂ ಕೂಡ ಅವ್ರು ಏನಪ್ಪ ಅಂದ್ರೆ 25.15 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ನ ಏನ್ ಮಾಡಿದ್ರೆ ಅಂದ್ರೆ ಕವರ್ ಅನ್ನ ಮಾಡಿದ್ದಾರೆ. ಆಮೇಲೆ ನೋಡ್ರಿ ಇತ್ತೀಚೆಗೆ ರಿಲೀಸ್ ಆದಂತ ಲೇಟೆಸ್ಟ್ ಗ್ರೌಂಡ್ ವಾಟರ್ ರಿಪೋರ್ಟ್ ಏನಿದೆ, ಗ್ರೌಂಡ್ ವಾಟರ್ ರಿಸೋರ್ಸ್ ಅಸೆಸ್ಮೆಂಟ್ ರಿಪೋರ್ಟ್ ಏನಿದೆಯಲ್ಲ ಇದ್ರ ಪ್ರಕಾರ ನೋಡ್ರಿ ನಾವು ಪ್ರತಿ ವರ್ಷ ನಮ್ಮಲ್ಲಿ ಎಷ್ಟು ಗ್ರೌಂಡ್ ವಾಟರ್ ಇದೆಯಪ್ಪ ಅಂದ್ರೆ 437.60 ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಅಷ್ಟೇನಪ್ಪ ಅಂದ್ರೆ ನಮ್ಮಲ್ಲಿ ಗ್ರೌಂಡ್ ವಾಟರ್ ಇದ್ದು ನಾವು ಆನ್ಯುವಲ್ ಆಗಿ ಎಷ್ಟು ಎಕ್ಸ್ಟ್ರಾಕ್ಷನ್ ಅನ್ನ ಮಾಡ್ತೀವಪ್ಪ ಅಂದ್ರೆ ರಿಪೋರ್ಟ್ ಪ್ರಕಾರ ನೋಡ್ರಿ 398.08 ಬಿಸಿಎಂ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಬಟ್ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ನೋಡ್ರಿ ಅಲ್ಲಿ ಎಕ್ಸ್ಟ್ರಾಕ್ಷನ್ ಆಗೋದು ಎಷ್ಟಪ್ಪ ಅಂದ್ರೆ 239.16 ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಅನ್ನ ಮಾತ್ರ ನಾವೇನಪ್ಪ ಅಂದ್ರೆ ಎಕ್ಸ್ಟ್ರಾಕ್ಷನ್ ಅನ್ನ ಮಾಡ್ತೀವಿ. ಆಮೇಲೆ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಸರಾಸರಿ ಎಷ್ಟು ಈ ಒಂದು ಗ್ರೌಂಡ್ ವಾಟರ್ ಅನ್ನ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ ಅಥವಾ ಅಂತರ್ಜಲವನ್ನ ಬಳಕೆ ಮಾಡ್ತೀವಿ ಅಂದ್ರೆ ನೋಡ್ರಿ ದೇಶವನ್ನೇ ಒಂದು ಸರಾಸರಿಯಾಗಿ ತಗೊಂಡಾಗ ನೋಡ್ರಿ 60.08% ಅಷ್ಟೇನಪ್ಪ ಅಂದ್ರೆ ನಾವು ಸರಾಸರಿ ಬಳಕೆಯನ್ನ ಮಾಡ್ತೀವಿ. ಸೊ ನೋಡ್ರಿ ಯಾವ್ದು 70% ಗಿಂತ ಜಾಸ್ತಿ ಇರುತ್ತಲ್ಲ ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ತುಂಬಾ ಕ್ರಿಟಿಕಲ್ ಅಥವಾ ತುಂಬಾ ಡೇಂಜರ್ ಸ್ಥಿತಿಯಲ್ಲಿ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ನೋಡ್ರಿ ದೇಶದ ಸರಾಸರಿ ತಗೊಂಡಾಗ ಇದು 60.08% ಇದೆ. ಆಮೇಲೆ ನೋಡ್ರಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಫಾರ್ ಎಕ್ಸಾಂಪಲ್ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಡೆಲ್ಲಿ ಇರ್ಬೋದು, ರಾಜಸ್ಥಾನ ಇರ್ಬೋದು, ಇಲ್ಲೇನಪ್ಪ ಅಂದ್ರೆ ನಾವು ಅಂತರ್ಜಲವನ್ನ 100% ಗಿಂತ ಜಾಸ್ತಿ ಏನ್ ಮಾಡ್ತಿದ್ವಿ ಅಂದ್ರೆ ಎಕ್ಸ್ಟ್ರಾಕ್ಷನ್ ಅನ್ನ ಮಾಡ್ತಿದ್ವಿ. ಅಂದ್ರೆ ಈಗ ನೋಡ್ರಿ ಅಲ್ಲಿ ಏನಪ್ಪ ಅಂದ್ರೆ 100% ಏನಿದೆ ಅದನ್ನ ಮೀರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ನೀರಿನ ದುರುಪಯೋಗ ಅಥವಾ ಏನಪ್ಪ ಅಂದ್ರೆ ಅಲ್ಲಿ ಗ್ರೌಂಡ್ ವಾಟರ್ ನ ಎಕ್ಸ್ಟ್ರಾಕ್ಷನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ಭಾರತದ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ 85% ನೋಡ್ರಿ ಕುಡಿಯುವ ನೀರಿಗೋಸ್ಕರ ಮತ್ತೆ ಗೃಹ ಬಳಕೆಗೋಸ್ಕರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅಂತರ್ಜಲದ ಮೇಲೆ ಹೆಚ್ಚಿನ ಡಿಪೆಂಡೆನ್ಸ್ ಅನ್ನ ಹೊಂದಿದ್ವಿ. ಅಂದ್ರೆ ನಾವು ಕುಡಿಯೋ ನೀರಿಗೆ ಇರ್ಬೋದು ಅಥವಾ ಡೊಮೆಸ್ಟಿಕ್ ಪರ್ಪಸ್ ಅಂದ್ರೆ ನೋಡ್ರಿ ಗೃಹ ಬಳಕೆಗೋಸ್ಕರ ನೋಡ್ರಿ ನಾವು ಹೆಚ್ಚಿನ ಆಧಾರ ಅಥವಾ ಯಾವ್ದ್ರ ಮೇಲೆ ತುಂಬಾ ಆಧಾರವಾಗಿದೀವಪ್ಪ ಅಂದ್ರೆ ಅಂತರ್ಜಲದ ಮೇಲೆ ಹೆಚ್ಚಿನ ಆಧಾರವಾಗಿದ್ದೀವಿ ಅಂತ ಹೇಳಿದ್ದಾರೆ. ಅದೇ ತರ ನೋಡ್ರಿ ಯಾವ ಒಂದು ಶಹರ ಪಟ್ಟಣದಲ್ಲಿ ಏನಪ್ಪ ಅಂದ್ರೆ 10 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದೆಯಲ್ಲ ಅಲ್ಲಿ 40% ಏನು ಗ್ರೌಂಡ್ ವಾಟರ್ ರಿಸೋರ್ಸ್ ಇದೆ ನೋಡ್ರಿ ಅವನ್ನ ಮಾನಿಟರ್ ಮಾಡಿದಾಗ ಅಂದ್ರೆ ನಿಯಂತ್ರಣ ಮಾಡಿದಾಗ ನೋಡ್ರಿ ಅವು ಏನಪ್ಪ ಅಂದ್ರೆ ಸ್ಟೇಬಲ್ ಆಗಿದ್ದಾವೆ ಅಂದ್ರೆ ಸ್ಥಿರವಾಗಿದ್ದಾವೆ ಅಥವಾ ಇನ್ನೂ ಕೂಡ ಏನಾಗ್ತಿದ್ದಾವೆ ಅಂದ್ರೆ ಕ್ಷೀಣಿಸ್ತಿದ್ದಾವೆ ಅಂತ ಹೇಳಿದೆ. ಅಂದ್ರೆ ಒಂದು ಸ್ಥಿರವಾಗಿರುತ್ತೆ ಅಥವಾ ಅದಿನ್ನು ಕ್ಷೀಣಿಸ್ತಾ ಇದೆ, ಬದಲಾಗಿ ಜಾಸ್ತಿ ಆಗಿಲ್ಲ ಅಂತ ಈ ಒಂದು ವರದಿ ಹೇಳಿದೆ. ಅಂತರ್ಜಲದ ಕಲುಷಿತೆ ಬಗ್ಗೆ ನೋಡ್ರಿ ಇಲ್ಲಿ ಏನ್ ಹೇಳತ್ತಪ್ಪ ಅಂದ್ರೆ ಸೆಂಟ್ರಲ್ ಗ್ರೌಂಡ್ ವಾಟರ್ ಬಾಡಿ ಏನ್ ಹೇಳತ್ತಪ್ಪ ಅಂದ್ರೆ ನೋಡ್ರಿ ಏನ್ ಕಲುಷಿತ ನೀರಾಗುತ್ತೆ ಅಥವಾ ಅಂತರ್ಜಲದ ಕಲುಷಿತ ಆಗುತ್ತಲ್ಲ ಇದೇನಪ್ಪ ಅಂದ್ರೆ ಜಿಯೋಜೆನಿಕ್ ಅಂದ್ರೆ ಇದು ಸ್ವಾಭಾವಿಕವಾಗುತ್ತೆ ಅಥವಾ ನ್ಯಾಚುರಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಬಹಳಷ್ಟು ಅಷ್ಟೇನಪ್ಪ ಅಂದ್ರೆ ಸಿಗ್ನಿಫಿಕೆಂಟ್ ಆಗಿ ಚೇಂಜ್ ಆಗಿಲ್ಲ ಅಂದ್ರೆ ಮೊದ್ಲೇನಿತ್ತು ಅಷ್ಟೇ ಇದೆ, ಬದಲಾಗಿ ಏನಪ್ಪ ಅಂದ್ರೆ ಹೆಚ್ಚಿನದಾಗಿ ಇಲ್ಲಿ ಚೇಂಜಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಕೆಲವೊಂದು ಕಡೆ ಏನಾಗಿದೆ ಅಪ್ಪ ಅಂದ್ರೆ ಈ ನೈಟ್ರೇಟ್ ಕಂಟಾಮಿನೇಷನ್ ಆಗಿದೆ ಅಂದ್ರೆ ನೈಟ್ರೇಟ್ ಕಲುಷಿತವಾಗಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ನಾವು ಜಾಸ್ತಿ ನೈಟ್ರೋಜೆನಸ್ ಫರ್ಟಿಲೈಜರ್ಸ್ ಅಥವಾ ನೈಟ್ರೋಜೆನಸ್ ರಸಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ಇಲ್ಲಿ ನೈಟ್ರೇಟ್ ಕಂಟಾಮಿನೇಷನ್ ಅಥವಾ ಕಲುಷಿತವಾಗಿದೆ. ಅದೇ ತರ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ 409 ಜಿಲ್ಲೆಗಳಲ್ಲಿ ಅಥವಾ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಏನಪ್ಪ ಅಂದ್ರೆ ಈ ಫ್ಲೋರೈಡ್ ಕಂಟಾಮಿನೇಷನ್ಸ್ ಆಗಿದೆ ಅಂದ್ರೆ ಫ್ಲೋರೈಡ್ ಇಂದ ಏನಾಗಿದೆಪ್ಪ ಅಂದ್ರೆ ಕಲುಷಿತವಾಗಿದೆ. ಅದೇ ತರ ನೋಡ್ರಿ 209 ಜಿಲ್ಲೆಗಳಲ್ಲಿ ಏನಾಗಿದೆಪ್ಪ ಅಂದ್ರೆ ಅರ್ಸೆನಿಕ್ ಕಂಟಾಮಿನೇಷನ್ ಅಥವಾ ಅರ್ಸೆನಿಕ್
ಕಲುಷಿತವಾಗಿದೆ. ಅಂದ್ರೆ ಅಂತರ್ಜಲದಲ್ಲಿ ಏನಪ್ಪಾ ಅಂದ್ರೆ ಅರ್ಸೆನಿಕ್ ಮಿಕ್ಸರ್ನ ಇದೆ 209 ಜಿಲ್ಲೆಗಳಲ್ಲಿ, ಆಮೇಲೆ 409 ಜಿಲ್ಲೆಗಳಲ್ಲಿ ನೋಡ್ರಿ ಫ್ಲೋರೈಡ್ ಮಿಕ್ಸರ್ನ ಇದೆ. ಆಮೇಲೆ ನೋಡ್ರಿ ನೈಟ್ರೋಜನಸ್ ಫರ್ಟಿಲೈಸರ್ಸ್ ಅಥವಾ ನೈಟ್ರೋಜನ್ ಇರುವಂತಹ ಫರ್ಟಿಲೈಸರ್ಸ್ ನ ಯೂಸ್ ಮಾಡೋದ್ರಿಂದ ನೋಡ್ರಿ ನಮ್ಮ ಅಂತರ್ಜಲದಲ್ಲಿ ಏನಾಗ್ತಿದ್ಯಪ್ಪ ಅಂದ್ರೆ ನೈಟ್ರೇಟ್ ಕಂಟಾಮಿನೇಷನ್ ಅಥವಾ ನೈಟ್ರೇಟ್ ಇಂದ ಏನಪ್ಪಾ ಅಂದ್ರೆ ಕಲುಷಿತವಾಗ್ತಿದೆ. ಆಮೇಲೆ ನೋಡ್ರಿ ಯಾವೆಲ್ಲ ಸ್ಥಳಗಳಲ್ಲಿ ಅಥವಾ ಯಾವೆಲ್ಲ ರಾಜ್ಯಗಳಲ್ಲಿ ನೋಡ್ರಿ ಈ ಒಂದು ಅಂತರ್ಜಲ ಕಲುಷಿತವಾಗಿದೆಯಲ್ಲ, ಅಂತ ಒಂದು ಸ್ಥಳಗಳನ್ನ ಏನಪ್ಪಾ ಅಂದ್ರೆ ಇನ್ನು ಹೆಚ್ಚಿನದಾಗಿ ಮಾನಿಟರ್ ಮಾಡ್ತೀವಿ ಅಂತ ಹೇಳಿ ಏನಪ್ಪಾ ಅಂದ್ರೆ ಈ ಒಂದು ಸೆಂಟ್ರಲ್ ವಾಟರ್ ಬಾಡಿ ಏನಿದೆ ಇದರ ಸೆಕ್ರೆಟರಿ ಆದಂತ ಸುಬೋಧ್ ಯಾದವ್ ಅವರು ಹೇಳಿದ್ದಾರೆ. ಹಾಗಾಗಿ ನೋಡ್ರಿ ಈ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಆಲ್ರೆಡಿ ಭಾರತದಲ್ಲೂ ಕೂಡ ಏನಪ್ಪಾ ಅಂದ್ರೆ ಸರಾಸರಿ ನಾವು 60% ಏನ್ ಮಾಡಿದ್ವಿ ಅಂದ್ರೆ ಅಂತರ್ಜಲವನ್ನ ಬಳಕೆ ಮಾಡಿದ್ವಿ. ಕೆಲವೊಂದಿಷ್ಟು ರಾಜ್ಯದಲ್ಲಿ ಅದೇನಂದ್ರೆ 100% ಏನ್ ರೀಚ್ ಆಗಿದ್ದಲ್ಲ ಅದು ನಾವು ಕಮ್ಮಿ ಮಾಡಬೇಕು. ಜೊತೆಗೆ ನೋಡ್ರಿ ಅಂತರ್ಜಲ ನಾವು ಯಾವ ತರನಾಗಿ ಪುನಃಸ್ಥೇಷನಗೊಳಿಸ್ತೀವಿ ಅದ್ರ ಕೂಡ ಗಮನ ಹರಿಸಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಿದೆ. ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ, ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಹೌ ಕ್ಯಾನ್ ಎ ಜುವೆನೈಲ್ ಬೀಟ್ ಟ್ರೈಡ್ ಆಸ್ ಅ ಅಡಲ್ಟ್ ಇನ್ ಕೋರ್ಟ್. ಅಂದ್ರೆ ನೋಡ್ರಿ ಯಾವ ಒಬ್ಬ ಬಾಲ ಅಪರಾಧಿ ಇರ್ತಾನೆ, ಇಲ್ಲಿ ಜುವೆನೈಲ್ ಅಂದ್ರೆ ಏನಪ್ಪಾ ಅಂದ್ರೆ ಬಾಲ ಅಪರಾಧಿ ಅಂತ ಕರಿತೀವಿ. ಈ ಬಾಲ ಅಪರಾಧಿನ ನಾವೇನಪ್ಪಾ ಅಂದ್ರೆ ಈ ಕೋರ್ಟ್ ಅಲ್ಲಿ ಯಾವ ತರನಾಗಿ ವಯಸ್ಕ ಅಂತೇಳಿ ಕನ್ಸಿಡರ್ ಮಾಡಬಹುದು. ಸೊ ನೋಡ್ರಿ ಯಾಕಂದ್ರೆ ಈಗ ಇತ್ತೀಚೆಗೆ ಏನು ಕೆಲವೊಂದಿಷ್ಟು ಕಡೆ ಕೇಸಸ್ ಆಗ್ತಿದೆಯಲ್ಲ, ಅಲ್ಲೇನಾಗುತ್ತಪ್ಪ ಅಂದ್ರೆ 18 ವರ್ಷದ ಕೆಳಗಿದ್ದವ್ರನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಜುವೆನೈಲ್ ಅಥವಾ ಬಾಲ ಅಪರಾಧಿ ಅಂತ ಕರಿತೀವಿ. ಆದ್ರೆ ನೋಡ್ರಿ 16 ರಿಂದ 18 ವರ್ಷದೊಳಗಿದ್ದಂತ ಕೆಲವೊಂದಿಷ್ಟು ಮಕ್ಕಳು ಸಹ ಏನಪ್ಪ ಅಂದ್ರೆ ತುಂಬಾ ಹೀನಿಯಸ್ ಕ್ರೈಮ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ನಿಮಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕು ಕಷ್ಟ ಆಗುತ್ತೆ ಅಂತ ಹಿಂಸಾಚಾರವಾದಂತ ಅಪರಾಧಗಳಲ್ಲಿ ಅವರು ತಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಿರ್ಭಯ ರೇಪ್ ಅಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಕನ್ವಿಟ್ ಏನಿದ್ದಂದ್ರೆ 17 ವರ್ಷದವನಿದ್ರು, ಅವನಿಗೆ ಏನಪ್ಪಾ ಅಂದ್ರೆ ಬಾಲಾಪರಾಧಿ ಅಂತೇಳಿ ಕನ್ಸಿಡರ್ ಮಾಡಿ ಏನ್ ಮಾಡಿದ್ರು ಅಂದ್ರೆ ಶಿಕ್ಷೆಯನ್ನ ಕಮ್ಮಿ ಮಾಡಿದ್ರು. ಹಾಗಾಗಿ ನೋಡ್ರಿ ಇಲ್ಲೇನಾಗ್ತಿದೆ ಅಂದ್ರೆ 16 ರಿಂದ 18 ವರ್ಷದ ಒಳಗಿನ ಕೆಲವೊಂದಿಷ್ಟು ಜನ ಏನ್ ಮಾಡ್ತಿದಾರಪ್ಪ ಅಂದ್ರೆ ಇಂತಹ ಹಿಂಸಾಚಾರವಾದಂತ ಕೆಲವೊಂದಿಷ್ಟು ಅಪರಾಧಗಳನ್ನ ಮಾಡ್ತಾ ಇರೋದ್ರಿಂದ ನೋಡ್ರಿ ಕೋರ್ಟ್ ಯಾವ ತರನಾಗಿ ಈ ಒಂದು ಇಂಥ ಅಪರಾಧಿಗಳಿಗೆ ನೋಡ್ರಿ ಇವರೇನ್ ಬಾಲಾಪರಾಧಿ ಇರ್ತಾರಲ್ಲ ಅಂತವ್ರಿಗೆ ನಾವು ವಯಸ್ಕರ ಅಂತ ಯಾವ ತರನಾಗಿ ನಾವೇನಪ್ಪಾ ಅಂದ್ರೆ ಕೇಸನ್ನ ಟೈಟ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ನೋಡ್ರಿ ತುಂಬಾ ಹಿಂಸಾಚಾರಕವಾದಂತಹ ಅಪರಾಧಗಳಲ್ಲಿ ತೊಡಗಿದ್ರೆ, ಅಂದ್ರೆ ತುಂಬಾ ಹೀನಿಯಸ್ ಕ್ರೈಮ್ ಅಲ್ಲಿ ತೊಡಗಿದ್ರೆ ಅಂತಲ್ಲಿ ಏನಪ್ಪಾ ಅಂದ್ರೆ ಬಾಲಾಪರಾಧಿನ ನಾವೇನಂತ ಕನ್ಸಿಡರ್ ಮಾಡ್ಬೋದು ಅಂದ್ರೆ ಈ ಕೋರ್ಟ್ ಟ್ರಯಲ್ ಅಲ್ಲಿ ಅಡಲ್ಟ್ ಅಥವಾ ವಯಸ್ಕ ಅಂತೇಳಿ ಕನ್ಸಿಡರ್ ಮಾಡಬಹುದು. ವಾಟ್ ಆರ್ ದ ರೀಸೆಂಟ್ಲಿ ಇಶ್ಯೂಡ್ ಗೈಡ್ಲೈನ್ಸ್ ಬೈ ದ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫಾರ್ ಟ್ರೈಂಗ್ ಟು ಎ ಜುವೆನೈಲ್ ಇನ್ ಕೇಸ್ ಆಫ್ ಹೀನಿಯಸ್ ಕ್ರೈಮ್, ವಾಟ್ ಈಸ್ ದ ರೋಲ್ ಆಫ್ ಜುವೆನೈಲ್ ಜಸ್ಟಿಸ್ ಬೋರ್ಡ್. ಅಂದ್ರೆ ನೋಡ್ರಿ ಇತ್ತೀಚೆಗೆ ಏನ್ ಮಾಡಿದ್ಯಪ್ಪ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಂದ್ರೆ NCPCR ಅಂತ ನಾವೇನ್ ಕರಿತೀವಲ್ಲ, ಇವರೊಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ತುಂಬಾ ಗೌರವವಾದ ಅಪರಾಧಗಳನ್ನ ಮಾಡಿದ್ರೆ, ಹೀನಿಯಸ್ ಅಂದ್ರೆ ನೋಡ್ರಿ ಗೌರವವಾದ ಅಪರಾಧಗಳನ್ನ ಮಾಡಿದ್ರೆ ಯಾವ ತರನಾಗಿ ನಾವು ಬಾಲಾಪರಾಧಿಗೆ ಶಿಕ್ಷೆಯನ್ನ ಕೊಡಬೇಕು. ಆಮೇಲೆ ನೋಡ್ರಿ ಇದರಲ್ಲಿ ಏನಪ್ಪಾ ಅಂದ್ರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಥವಾ ಬಾಲಾಪರಾಧಿ ಒಂದು ನ್ಯಾಯ ಕೊಡಿಸುವಂತ ಮಂಡಳಿ ಇದೆಯಲ್ಲ, ಇವರ ಒಂದು ಪಾತ್ರ ಏನಿದೆ, ಇವರ ಒಂದು ರೋಲ್ ಏನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಇತ್ತೀಚೆಗೆ ನೋಡ್ರಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಏನಿದೆಯಲ್ಲ, ಇವರೇನ್ ಮಾಡಿದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಗೈಡ್ಲೈನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ನೀವು ಪ್ರಿಲಿಮಿನರಿ ಅಸೆಸ್ಮೆಂಟ್ ಅನ್ನ ತೆಗೆದುಕೊಳ್ರಿ, ಅಂದ್ರೆ ನೀವು ಒಂದು ವರದಿಯನ್ನ ಕೊಡ್ರಿ. ಯಾವ್ದು ಯಾರು ವರದಿಯನ್ನ ಕೊಡ್ಬೇಕಪ್ಪ ಅಂದ್ರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅವ್ರು ಏನಿದಾರಲ್ಲ ಅವ್ರೇನಪ್ಪ ಅಂದ್ರೆ ಪ್ರಿಲಿಮಿನರಿ ಅಸೆಸ್ಮೆಂಟ್ ತಗೊಂಡು ಒಂದು ವರದಿಯನ್ನ ಕೊಡ್ಬೇಕು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅಂಡರ್ Section 15 ಆಫ್ ದ ಜುವೆನೈಲ್ ಜಸ್ಟಿಸ್ ಆಕ್ಟ್ 2015. ಸೊ ನೋಡ್ರಿ ಈ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಥವಾ ಬಾಲಾಪರಾಧಿಗಳ ನ್ಯಾಯ ಒಂದು ಕಾಯ್ದೆ ಅಂತ ನಾವೇನ್ ಕರಿತೀವಲ್ಲ 2015, ಅದರೊಳಗಡೆ Section 15 ನೀವು ಪ್ರಿಲಿಮಿನರಿ ಆಕ್ಸೆಸ್ ಅನ್ನ ತೆಗೆದುಕೊಂಡು ನಮಗೆ ವರದಿಯನ್ನ ಕೊಡ್ರಿ. ಸೊ ನೋಡ್ರಿ ಈ ಅಸೆಸ್ಮೆಂಟ್ ಅಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಈ ಒಂದು ವರದಿಯಲ್ಲಿ ಏನಿರ್ಬೇಕಂದ್ರೆ, ಸೊ ನೋಡ್ರಿ ಯಾವ ತರನಾಗಿ ನಾವು ನೋಡ್ರಿ ಒಬ್ಬ ಜುವೆನೈಲ್ ಅಥವಾ ಬಾಲಾಪರಾಧಿ ಏನಿದ್ದಾನೆ ಅವನನ್ನ ನಾವೇನಂತ ಕನ್ಸಿಡರ್ ಮಾಡ್ಬೋದಪ್ಪ ಅಂದ್ರೆ ಹಿಯರಿಂಗ್ ಮಾಡ್ಬೇಕಾರೆ ಅಡಲ್ಟ್ ಅಂತ ಕನ್ಸಿಡರ್ ಮಾಡ್ಬೋದು ಅಥವಾ ವಯಸ್ಕ ಅಂತ ಕನ್ಸಿಡರ್ ಮಾಡ್ಬೋದು. ಅಂದ್ರೆ ಬಾಲಾಪರಾಧಿಯಿಂದ ನೋಡ್ರಿ ಅವನ ನಾವೇನಂತ ಮಾಡ್ಬೋದು ಅಂದ್ರೆ ವಯಸ್ಕರ್ ಅಂತ ಹೇಳಿ ಅವಸರನಾಗಿ ಕನ್ಸಿಡರ್ ಮಾಡ್ಬೇಕು. ಎಸ್ಪೆಷಲಿ ಏನಪ್ಪ ಅಂದ್ರೆ ಅವನು ತುಂಬಾ ಗೌರವವಾದ ಅಪರಾಧವನ್ನ ಮಾಡಿದ್ರೆ. ಸೊ ನೋಡ್ರಿ ಹೀನಿಯಸ್ ಕ್ರೈಮ್ ಅಂದ್ರೆ ತುಂಬಾ ಗೌರವವಾದ ಅಥವಾ ತುಂಬಾ ಹಿಂಸಾಚಾರವಾದಂತ ಅಪರಾಧವನ್ನ ಮಾಡಿದ್ರೆ ಯಾವ ತರನಾಗಿ ನಾವು ನೋಡ್ರಿ ವಯಸ್ಕ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಅಂತ ಇಲ್ಲಿ ಕೇಳಿದ್ದಾರೆ. ಜೊತೆಗೆ ನೋಡ್ರಿ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅವರು 2000 ಏನು ಜುವೆನೈಲ್ ಜಸ್ಟಿಸ್ ಆಕ್ಟ್ ಇದೆಯಲ್ಲ ಅಥವಾ ಬಾಲಾಪರಾಧಿಗಳ ನ್ಯಾಯ ಕಾಯ್ದೆ 2000 ಏನಿದೆಯಲ್ಲ ಅದನ್ನ ರಿಪ್ಲೇಸ್ ಮಾಡಿ 2015 ಕಾಯ್ದೆ ತರ್ತಿದ್ದಾರೆ. ಸೊ ನೋಡ್ರಿ ಈ ಒಂದು ಕಾಯ್ದೆಯಲ್ಲಿ ಏನಪ್ಪಾ ಅಂದ್ರೆ ಮೊದಲ ಬಾರಿಗೆ ನೋಡ್ರಿ ಯಾವೆಲ್ಲ ಬಾಲಾಪರಾಧಿಗಳು ಏನಪ್ಪಾ ಅಂದ್ರೆ 16 ರಿಂದ 18 ವರ್ಷದವರು ಇದಾರಲ್ಲ ಅವ್ರನ್ನ ನಾವು ಯಾವ ತರನಾಗಿ ಏನಪ್ಪಾ ಅಂದ್ರೆ ಘೋರ ಅಪರಾಧ ಮಾಡಿದಾಗ ಅವರನ್ನ ಏನಂತ ಕನ್ಸಿಡರ್ ಮಾಡ್ಬೋದಪ್ಪ ಅಂದ್ರೆ ವಯಸ್ಕರ್ ಅಂತೇಳಿ ಏನಪ್ಪಾ ಅಂದ್ರೆ ಈ ಕೋರ್ಟ್ ಟ್ರಯಲ್ ಆಗ್ಬೇಕಾರೆ ಯಾವ ತರನಾಗಿ ನಾವು ಕನ್ಸಿಡರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡ್ರಿ ಈ ಒಂದು ಕಾಯ್ದೆ ಯಾವ ತರನಾಗಿ ಏನಪ್ಪಾ ಅಂದ್ರೆ ಒಬ್ಬ ಬಾಲಾಪರಾಧಿಯನ್ನ ಅಥವಾ ಒಬ್ಬ ಮಗುವನ್ನ ಅಡಲ್ಟ್ ಅಂತ ಕನ್ಸಿಡರ್ ಮಾಡುತ್ತಂದ್ರೆ, ಸೊ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಈ ಯಾವ ತರನಾಗಿ ನಾವು ಅಪರಾಧಗಳನ್ನ ಮಾಡಿರ್ತೀವಲ್ಲ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಮಕ್ಕಳನ್ನ 3 ಕ್ಯಾಟಗರಿಯಲ್ಲಿ ಅವರು
ಕ್ಯಾಟಗರಿ ಮಾಡ್ತಾರೆ. ಅಪರಾಧದ ಮೇಲೆ ಏನಪ್ಪ ಅಂದ್ರೆ ಮಕ್ಕಳನ್ನ ಮೂರು ಕ್ಯಾಟಗರಿಯಲ್ಲಿ ಏನಪ್ಪ ಅಂದ್ರೆ ವಿಂಗಡಿಸ್ತಾರೆ. ಮೊದಲನೇ ಕ್ಯಾಟಗರಿ ಏನಪ್ಪ ಅಂದ್ರೆ ಫಿಟ್ಟಿ ಅಫೆನ್ಸಸ್, ಅಂದ್ರೆ ನೋಡ್ರಿ ಸಣ್ಣ ಪುಟ್ಟ ಅಪರಾಧಗಳನ್ನು ಮಾಡಿದ್ರೆ. ಎರಡನೇದ್ ಏನಪ್ಪ ಅಂದ್ರೆ ಸೀರಿಯಸ್ ಅಫೆನ್ಸಸ್, ಸೀರಿಯಸ್ ಅಂದ್ರೆ ನೋಡ್ರಿ ಗಂಭೀರವಾದ ಅಪರಾಧಗಳನ್ನ ಮಾಡಿದ್ರೆ. ಮೂರನೇದ್ ಏನಪ್ಪ ಅಂದ್ರೆ ಹೀನಿಯಸ್ ಅಫೆನ್ಸಸ್ ಅಥವಾ ಘೋರ ಅಪರಾಧಗಳನ್ನ ಮಾಡಿದ್ರೆ. ಎಸ್ಪೆಷಲಿ ನೋಡ್ರಿ ಈ ಒಂದು ಜುವೆನೈಲ್ ಜಸ್ಟಿಸ್ ಆಕ್ಟ್ ಸೆಕ್ಷನ್ 15 ಪ್ರಕಾರ ಏನಪ್ಪ ಅಂದ್ರೆ ಯಾವ್ದಾದ್ರು ಮಗು ಒಂದು ಏನಪ್ಪ ಅಂದ್ರೆ ಹೀನಿಯಸ್ ಅಫೆನ್ಸ್ ಅಥವಾ ಘೋರ ಅಪರಾಧವನ್ನ ಮಾಡಿದ್ರೆ ಅಂತ ಟೈಮಲ್ಲಿ ಏನಪ್ಪ ಅಂದ್ರೆ ಆ ವ್ಯಕ್ತಿ ಏನಾದ್ರು ಆ ಮಗು ಏನಾದ್ರು ನೋಡ್ರಿ 16 ಅಥವಾ 16 ವರ್ಷದಕ್ಕಿಂತ ಹೆಚ್ಚಿನ ವಯಸ್ಕನಾಗಿದ್ರೆ, ಅಂದ್ರೆ ಘೋರ ಅಪರಾಧ ಮಾಡಿದಂತ ಸಂದರ್ಭದಲ್ಲಿ ಅವನ ವಯಸ್ಸು 16 ಅಥವಾ 16 ವರ್ಷದಕ್ಕಿಂತ ಜಾಸ್ತಿ ಇದ್ರೆ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು ಪ್ರಾಥಮಿಕ ಮೌಲ್ಯಮಾಪನವನ್ನ ಮಾಡಬೇಕಾಗತ್ತೆ. ಈ ಪ್ರಾಥಮಿಕ ಮೌಲ್ಯಮಾಪನದಲ್ಲಿ ನೋಡ್ರಿ ಅವನ ಮಾನಸಿಕ ಸ್ಥಿತಿಗತಿ ಏನಿದೆ, ಮತ್ತೆ ಅವನಿಗಿರುವಂತ ಫಿಸಿಕಲ್ ಕೆಪಾಸಿಟಿ ಏನು, ಅಂದ್ರೆ ಅವನಿಗಿರುವಂತ ದೈಹಿಕ ಸಾಮರ್ಥ್ಯ ಏನು, ಅಂತ ಒಂದು ಅಪರಾಧ ಮಾಡೋದಕ್ಕೆ ಅವನಿಗಿರುವಂತ ಮಾನಸಿಕ ಮತ್ತೆ ದೈಹಿಕ ಸಾಮರ್ಥ್ಯವನ್ನು ಏನಂತ ತಿಳಿದುಕೊಳ್ತಾರೆ. ಜೊತೆಗೆ ನೋಡ್ರಿ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಯಾವ ಒಂದು ಅಪರಾಧ ಮಾಡಿದನಲ್ಲ ಆ ಅಪರಾಧದ ಕಾನ್ಸಿಕ್ವೆನ್ಸ್ ಏನು, ಅಂದ್ರೆ ಮುಂದಾಗುವಂತ ಘಟನೆಗಳೇನು, ಮತ್ತೆ ಯಾವ ಒಂದು ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ನೋಡ್ರಿ ಆ ಒಂದು ವ್ಯಕ್ತಿ ಅಥವಾ ಆ ಒಂದು ಹುಡುಗ ಆ ಒಂದು ಮಗು ಈ ಒಂದು ಅಫೆನ್ಸ್ ಅನ್ನ ಮಾಡಿದೆ ಅಥವಾ ಅಪರಾಧವನ್ನ ಮಾಡಿದೆ, ಅಂದ್ರೆ ಫಸ್ಟ್ ಯಾವ ಸನ್ನಿವೇಶದಲ್ಲಿ ಅವನು ಅಪರಾಧ ಮಾಡಿದ್ದಾನೆ, ಜೊತೆಗೆ ನೋಡ್ರಿ ಅದರ ಕಾನ್ಸಿಕ್ವೆನ್ಸ್ ಅನ್ನ ಏನನ್ನೋದನ್ನ ತಿಳಿದುಕೊಳ್ತಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಸೆಕ್ಷನ್ 18 Clause 3 ಏನ್ ಹೇಳತ್ತಪ್ಪ ಅಂದ್ರೆ, ನೆಕ್ಸ್ಟ್ ನೋಡ್ರಿ ಬೋರ್ಡ್ ಏನಪ್ಪ ಅಂದ್ರೆ ಒಂದು ಪ್ರಾಥಮಿಕ ಮೌಲ್ಯಮಾಪನ ಮಾಡಿದ್ಮೇಲೆ ಏನಪ್ಪ ಅಂದ್ರೆ ಸೆಕ್ಷನ್ 15 ಒಳಗಡೆ ಏನಪ್ಪ ಅಂದ್ರೆ ಅವರು ಒಂದು ಆರ್ಡರ್ ಅನ್ನ ಪಾಸ್ ಮಾಡಬಹುದಾಗಿದೆ ಅಥವಾ ಅವರು ತಮ್ಮ ಡಿಸಿಷನ್ ಅನ್ನ ತಿಳಿಸಬೇಕಾಗಿದೆ. ಸೊ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಅವ್ರು ಆರ್ಡರ್ ಪಾಸ್ ಮಾಡ್ಬೇಕಾದ್ರೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ, ಈಗ ನೋಡ್ರಿ ಟ್ರಯಲ್ ಸಂದರ್ಭದಲ್ಲಿ ಅಂದ್ರೆ ಅವನ ವಿಚಾರಣೆ ಸಂದರ್ಭದಲ್ಲಿ ನೋಡ್ರಿ ಈ ಒಂದು ಕಾಯ್ದೆ ಪ್ರಕಾರ ನೋಡ್ರಿ ಏನಾದ್ರೂ ಬೋರ್ಡ್ ಏನಪ್ಪ ಅಂದ್ರೆ ಈ ಒಂದು ಮಗುವನ್ನ ನೀವು ಅಡಲ್ಟ್ ಅಂತ ಟ್ರಯಲ್ ಮಾಡ್ರಿ, ಅಂದ್ರೆ ಈಗ ಅವರು ಪ್ರಾಥಮಿಕ ಮೌಲ್ಯಮಾಪನ ಮಾಡ್ರಿ ಆ ಒಂದು ಮಗುವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ವಯಸ್ಕ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಆಗ ನೋಡ್ರಿ ಬೋರ್ಡ್ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಆ ಚಿಲ್ಡ್ರನ್ಸ್ ಕೋರ್ಟ್ ಇಂದ ಏನ್ ಕೇಸಸ್ ಇದೆಯಲ್ಲ ಅದನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ, ಅಂದ್ರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡುವಂತ ಏನ್ ಮಾಡ್ತಾರಪ್ಪ ಅಂದ್ರೆ ಆರ್ಡರ್ ಅನ್ನ ಕೊಡ್ತಾರೆ. ಆಮೇಲೆ ನೋಡ್ರಿ ಈ ಒಂದು ಆಬ್ಜೆಕ್ಟಿವ್ ಏನಿದೆ ಅಥವಾ ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಯಾವ ಒಂದು ಆಧಾರದ ಮೇಲೆ ನೋಡ್ರಿ ಒಂದು ಮಗುವನ್ನ ನಾವೇನಪ್ಪ ಅಂದ್ರೆ ಅಡಲ್ಟ್ ಅಂತ ಕನ್ಸಿಡರ್ ಮಾಡ್ಬೋದು, ಎಸ್ಪೆಷಲಿ ಒಂದು ಬಾಲಾಪರಾಧಿ ಏನಿದ್ದಾನೆ, ಈ ಬಾಲಾಪರಾಧಿ ಏನಪ್ಪ ಅಂದ್ರೆ ಯಾವ ಒಂದು ಅಪರಾಧದ ಮೇಲೆ ನಾವು ಇವನ್ನ ಏನಪ್ಪ ಅಂದ್ರೆ ವಯಸ್ಕರ ಅಂತೇಳಿ ಕನ್ಸಿಡರ್ ಮಾಡ್ಬೇಕಂತ ಹೇಳ್ತಾರೆ. ಅಂದ್ರೆ ಎಸ್ಪೆಷಲಿ ನೋಡ್ರಿ ನಾನು ಇತ್ತೀಚೆಗೆ ಹೇಳ್ದಂಗೆ 16 ರಿಂದ 18 ವರ್ಷದ ಮಕ್ಕಳು ಏನ್ ಮಾಡ್ತಿದಾರಪ್ಪ ಅಂದ್ರೆ ತುಂಬಾ ಘೋರವಾದ ಅಪರಾಧವನ್ನ ಮಾಡ್ತಿದ್ದಾರೆ, ಆದ್ರೂ ಕೂಡ ಅವ್ರಿಗೆ ಏನಪ್ಪ ಅಂದ್ರೆ ಶಿಕ್ಷೆ ಕಮ್ಮಿ ಆಗ್ತಿರೋದ್ರಿಂದ ಸೊಸೈಟಿಯಲ್ಲಿ ನೋಡ್ರಿ ಔಟ್ರೇಜ್ ಜಾಸ್ತಿ ಆಗಿದೆ, ಅಂದ್ರೆ ಈ ಒಂದು ಕಾನೂನಿನ ವಿರುದ್ಧ ಏನಪ್ಪ ಅಂದ್ರೆ ಜನರ ಆಕ್ರೋಶ ಜಾಸ್ತಿ ಆಗಿರೋದ್ರಿಂದ ನೋಡ್ರಿ ಯಾವ ತರನಾಗಿ ಒಂದು ಮಗು ಅಥವಾ ಒಬ್ಬ ಒಂದು ಮಕ್ಕಳು ಏನಪ್ಪ ಅಂದ್ರೆ 16 ರಿಂದ 18 ವರ್ಷದೊಳಗಿದ್ದವರು ಘೋರ ಅಪರಾಧ ಮಾಡಿದಾಗ ಇವರನ್ನ ಏನಪ್ಪ ಅಂದ್ರೆ ವಯಸ್ಕರು ಅಂತ ಯಾವ ತರನಾಗಿ ವಿಚಾರಣೆ ಮಾಡ್ಬೇಕನ್ನೋದೇ ಈ ಒಂದು ಆಕ್ಟಿನ ಮುಖ್ಯ ಉದ್ದೇಶವಾಗಿದೆ. ಹಾಗಾದ್ರೆ ಈ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಮೇಲೆ ಇರುವಂತಹ ರೆಸ್ಪಾನ್ಸಿಬಿಲಿಟೀಸ್ ಏನು ಅಥವಾ ಜವಾಬ್ದಾರಿಗಳೇನಂದ್ರೆ, ಸೊ ನೋಡ್ರಿ ಈ ಗೈಡ್ಲೈನ್ಸ್ ಪ್ರಕಾರ ಏನಪ್ಪ ಅಂದ್ರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಏನ್ ಮಾಡ್ಬೇಕಂದ್ರೆ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಎಸ್ಪೆಷಲಿ ಯಾವುದಕ್ಕೋಸ್ಕರ ಅಪ್ಪ ಅಂದ್ರೆ ಪ್ರಾಥಮಿಕ ಮೌಲ್ಯಮಾಪನಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಇದನ್ನೇನಪ್ಪ ಅಂದ್ರೆ ಪ್ರಾಥಮಿಕ ಮೌಲ್ಯಮಾಪನ ಮಾಡಿ ಇದನ್ನ ಮಗುವಿಗೆ ಮಗುವಿನ ಒಂದು ಫ್ಯಾಮಿಲಿಗೆ ಮತ್ತೆ ನೋಡ್ರಿ ಅವ್ರ ಕೌನ್ಸಿಲ್ಗೆ ಏನಿರ್ತಾರ ಅವರಿಗೆ ಒಂದು ಆರ್ಡರ್ ಅನ್ನ ಕೊಡ್ಬೇಕಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಒಂದು ಆರ್ಡರ್ ಇನ್ನೂ ಏನ್ ಹೇಳತ್ತಪ್ಪ ಅಂದ್ರೆ ಇನ್ ಕೇಸ್ ನೋಡ್ರಿ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಹತ್ರ ಏನಪ್ಪ ಅಂದ್ರೆ ಯಾವುದೇ ಒಬ್ರು ಸದಸ್ಯರು ಇರಲಿಲ್ಲ ಅಂದ್ರೆ ಯಾವ ತರನಂತ ಸದಸ್ಯರಪ್ಪ ಅಂದ್ರೆ ನೋಡ್ರಿ ಯಾವ ಒಂದು ಸದಸ್ಯರು ನೋಡ್ರಿ ಚೈಲ್ಡ್ ಸೈಕಾಲಜಿ ಅಥವಾ ಸೈಕಿಯಾಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಲ್ಲಿ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಒಬ್ಬ ಸದಸ್ಯರು ಇರಬೇಕು, ಅವ್ರೇನ್ ಮಾಡಿರ್ಬೇಕಂದ್ರೆ ಚೈಲ್ಡ್ ಸೈಕಾಲಜಿ ಮತ್ತೆ ಚೈಲ್ಡ್ ಸೈಕಿಯಾಟ್ರಿಯಲ್ಲಿ ಕೆಲಸವನ್ನ ಮಾಡಿರ್ಬೇಕು. ಇನ್ ಕೇಸ್ ಇವರು ಯಾರು ಒಬ್ರು ಕೂಡ ಇರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಬ್ರು ಅಂದ್ರೆ ಕನಿಷ್ಠ ಪಕ್ಷ ಒಬ್ರು ಇರಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೋರ್ಟ್ ಏನ್ ಮಾಡ್ಬೇಕಂದ್ರೆ ಯಾವೆಲ್ಲ ಸೈಕಾಲಜಿಸ್ಟ್ ನೋಡ್ರಿ ಈ ತರನಾಗ ಏನಪ್ಪ ಅಂದ್ರೆ ಚೈಲ್ಡ್ ಸೈಕಾಲಜಿ ಮೇಲೆ ಕೆಲಸ ಮಾಡಿದ್ದಾರೆ ಅಥವಾ ಮಕ್ಕಳ ಜೊತೆ ನೋಡ್ರಿ ಅವರ ಸೈಕಾಲಜಿ ಮೇಲೆ ಅಥವಾ ಅವರ ಮಾನಸಿಕತೆ ಮೇಲೆ ಕೆಲಸ ಮಾಡಿದ್ರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಅವರ ಕಷ್ಟದ ಸಂದರ್ಭಗಳಲ್ಲಿ ಅವರ ಒಂದು ಅನುಭವವನ್ನ ತೆಗೆದುಕೊಂಡು ಅಥವಾ ಅವರ ಒಂದು ಅನುಭವದ ಜೊತೆ ಕೆಲಸ ಮಾಡ್ತಾ ಏನಪ್ಪ ಅಂದ್ರೆ ವರದಿಯನ್ನ ತಯಾರು ಮಾಡಬಹುದಾಗಿದೆ. ಅಂದ್ರೆ ನೋಡ್ರಿ ಇನ್ ಕೇಸ್ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಕಡೆ ಏನಪ್ಪ ಅಂದ್ರೆ ಯಾವುದೇ ಒಂದು ಸೈಕಿಯಾಟ್ರಿಸ್ಟ್ ಅಥವಾ ಚೈಲ್ಡ್ ಸೈಕಾಲಜಿಸ್ಟ್ ಇರಲಿಲ್ಲ ಅಂದ್ರೆ ಅವ್ರೇನಪ್ಪ ಅಂದ್ರೆ ಯಾರು ಕೆಲಸ ಮಾಡಿದ್ರಲ್ಲ ಅವ್ರ ಜೊತೆ ಕೆಲಸ ಮಾಡಿದಂತ ಅನುಭವದ ಜೊತೆಗೆ ಏನಪ್ಪ ಅಂದ್ರೆ ಇವರು ಕೂಡ ಕೆಲಸ ಮಾಡಿಕೊಂಡು ಆ ಮಗುವಿನ ಏನಪ್ಪ ಅಂದ್ರೆ ಪ್ರಾಥಮಿಕ ಮೌಲ್ಯಮಾಪನವನ್ನ ಮಾಡ್ಬೇಕಂತ ಹೇಳಿದ್ದಾರೆ.
ಆಮೇಲೆ ನೋಡ್ರಿ ಮಗುವಿಗೆ ಏನಪ್ಪ ಅಂದ್ರೆ ಪ್ರತಿ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಲೀಗಲ್ ಏಡ್ ಅನ್ನ ಕೊಡ್ಬೇಕಂದ್ರೆ ಲೀಗಲ್ ಆಗಿ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಏಡ್ ಅನ್ನ ಕೊಡ್ಬೇಕು. ಜೊತೆಗೆ ನೋಡ್ರಿ ಈ ಕೌನ್ಸಲ್ ಮಾಡ್ಬೇಕಾದ್ರೆ ಅಥವಾ ಸಮಾಲೋಚನೆ ಮಾಡ್ಬೇಕಾರೆ ನೋಡ್ರಿ ಅವ್ರಿಗೆ ಏನಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮೂಲಕ ಏನಪ್ಪ ಅಂದ್ರೆ ಸಮಾಲೋಚನೆಯನ್ನ ಮಾಡ್ಬೇಕು. ಜೊತೆಗೆ ನೋಡ್ರಿ ಈ ಅಥಾರಿಟಿ ಅವರು ಅಥವಾ ಈ ಅಧಿಕಾರಿಗಳು ಏನಪ್ಪ ಅಂದ್ರೆ ಆ ಒಂದು ಸಮಾಲೋಚನೆ ಸಂದರ್ಭದಲ್ಲೂ ಕೂಡ ಪ್ರೆಸೆಂಟ್ ಇರಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಒಂದು ಮಹತ್ವದ ಸಂಗತಿ ಏನಪ್ಪ ಅಂದ್ರೆ ಈ ಒಂದು ಗೈಡ್ಲೈನ್ಸ್ ಅಲ್ಲಿ ಒಂದು ಮಹತ್ವದ ಸಂಗತಿ ಏನಪ್ಪ ಅಂದ್ರೆ ಯಾವೆಲ್ಲ ಎಕ್ಸ್ಪರ್ಟ್ಸ್ ನೋಡ್ರಿ ಇವರು ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅನ್ನ ಅಸಿಸ್ಟ್ ಮಾಡ್ತಾರೆ ಅಥವಾ ಅವ್ರಿಗೆ ಏನಪ್ಪ ಅಂದ್ರೆ ಹೇಳ್ತಾರಲ್ಲ ಅಂತವ್ರು ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಫಸ್ಟ್ ಸೆಕ್ಷನ್ 15 ಜುವೆನೈಲ್ ಜಸ್ಟಿಸ್ ಆಕ್ಟ್ 2015 ಪ್ರಕಾರ ಏನಪ್ಪ ಅಂದ್ರೆ ಅವರು ಕೂಡ ಏನ್ ಮಾಡಿರ್ಬೇಕಂದ್ರೆ ತರಬೇತಿಯನ್ನ ತೆಗೆದುಕೊಂಡಿರ್ಬೇಕು. ಅಂದ್ರೆ ನೋಡ್ರಿ ಯಾವುದೇ ಒಂದು ವ್ಯಕ್ತಿಯನ್ನ ನೀವು ಸೈಕಾಲಜಿಸ್ಟ್ ಅಥವಾ ಸೈಕಿಯಾಟ್ರಿಸ್ಟ್ ಕಡೆ ಏನಪ್ಪ ಅಂದ್ರೆ ಈ ತರನಾಗ ವರದಿಯನ್ನ ತೆಗೆದುಕೊಳ್ತಿದ್ರ ಅಂದ್ರೆ ಅವರು ತರಬೇತಿಯನ್ನ ತೆಗೆದುಕೊಂಡಿದ್ರೆ ಮಾತ್ರ ಅಂದ್ರೆ ಮಕ್ಕಳ ಮಾನಸಿಕತೆ ಯಾವ ತರನಾಗ ವರ್ಕ್ ಆಗುತ್ತೆ ಅನ್ನೋ ತರಬೇತಿಯನ್ನ ತೆಗೆದುಕೊಂಡಿದ್ರೆ ಮಾತ್ರ ಅಂತವ್ರಿಗೆ ಇಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಯಾರೋ ಒಬ್ರು ಸೈಕಾಲಜಿ ಮಾಡಿದರೆ ಸೈಕಿಯಾಟ್ ಮಾಡಿದ್ರಂತೆ ಅವಕಾಶವನ್ನ ಕೊಟ್ಟಿಲ್ಲ. ಇನ್ ಕೇಸ್ ಅವ್ರು ಏನಪ್ಪ ಅಂದ್ರೆ ಅಲ್ಲಿ ತರಬೇತಿಯನ್ನ ಪಡೆದಿದ್ರೆ ಮಾತ್ರ ಅವರಿಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಪ್ರಾಥಮಿಕ ಮೌಲ್ಯಮಾಪನ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಈ ಒಂದು ನಿಗಮ ಮತ್ತೆ ಈ ಒಂದು ಎಕ್ಸ್ಪರ್ಟ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಕನ್ಸಿಡರೇಷನ್ ಮಾಡ್ಬೇಕಂದ್ರೆ ಸೋಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಿದೆ ಅಂದ್ರೆ ಸಾಮಾಜಿಕ ತನಿಖೆ ವರದಿ ಏನಿದೆಯಲ್ಲ ಇದನ್ನು ಕೂಡ ಅವ್ರು ಏನ್ ಮಾಡ್ಬೇಕಂದ್ರೆ ತೆಗೆದುಕೊಳ್ಬೇಕು. ಜೊತೆಗೆ ನೋಡ್ರಿ ಇದನ್ನ ಯಾರು ತಯಾರು ಮಾಡ್ಬೇಕಪ್ಪ ಅಂದ್ರೆ ಯಾರೆಲ್ಲ ಪ್ರೊಬೇಷನ್ ಆಫೀಸರ್ ಇರ್ತಾರಲ್ಲ ಅವರು ತಯಾರು ಮಾಡ್ಬೇಕು ಅಥವಾ ಚೈಲ್ಡ್ ವೆಲ್ಫೇರ್ ಆಫೀಸರ್ಸ್ ಅಥವಾ ಯಾವ್ದಾದ್ರು ಬೇರೆ ಸೋಷಿಯಲ್ ವರ್ಕರ್ ಏನಪ್ಪ ಅಂದ್ರೆ ಈ ಒಂದು ವರದಿಯನ್ನ ಏನ್ ಮಾಡ್ಬೇಕಂದ್ರೆ ತಯಾರು ಮಾಡ್ಬೇಕು. ಯಾರಂದ್ರೆ ಪ್ರೊಬೇಷನ್ ಆಫೀಸರ್ ಆದ್ರೂ ತಯಾರು ಮಾಡ್ಬೋದು, ಚೈಲ್ಡ್ ವೆಲ್ಫೇರ್ ಆಫೀಸರ್ ಆದ್ರೂ ತಯಾರು ಮಾಡ್ಬೋದು, ಅಥವಾ ಯಾವುದೇ ಸೋಷಿಯಲ್ ವರ್ಕರ್ ಆದ್ರೂ ತಯಾರು ಮಾಡ್ಬೋದು, ಅಥವಾ ಯಾವುದೇ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ರಿಪೋರ್ಟ್ ಆದ್ರೂ ಇದನ್ನ ತಯಾರು ಮಾಡ್ಬೋದು. ಸೊ ನೋಡ್ರಿ ಇದನ್ನೇನಪ್ಪ ಅಂದ್ರೆ ಆ ಮಗುವಿನ ಜೊತೆಗೆ ಮತ್ತೆ ಮಗುವಿನ ಒಂದು ಕುಟುಂಬ ಜೊತೆಗೆ ನೋಡ್ರಿ ಇಂಟ್ರಾಕ್ಷನ್ಸ್ ನ ಮಾಡಿದ ಮೇಲೆ ಏನಪ್ಪ ಅಂದ್ರೆ ಈ ವರದಿಯನ್ನ ಕೊಡಬೇಕಾಗತ್ತೆ. ಯಾವ ವರದಿಯನ್ನ ಕೊಡಬೇಕಾಗತ್ತಪ್ಪ ಅಂದ್ರೆ ಸೋಷಿಯಲ್ ಇಂಟ್ರಾಕ್ಷನ್ ರಿಪೋರ್ಟ್ ಅಥವಾ ಸಾಮಾಜಿಕ ತನಿಖೆ ವರದಿಯನ್ನ ಕೊಡಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನಂದ್ರೆ ನೋಡ್ರಿ ನ್ಯಾಷನಲ್ ಈ NCPC ದವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಸ್ಟ್ಯಾಟ್ಯೂಟರಿ ಆಬ್ಲಿಗೇಷನ್ಸ್ ಒಳಗೆ ಏನಪ್ಪ ಅಂದ್ರೆ ಸೆಕ್ಷನ್ 109 ಜುವೆನೈಲ್ ಜಸ್ಟಿಸ್ ಆಕ್ಟ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಪ್ರಾಪರ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಏನಪ್ಪ ಅಂದ್ರೆ ಈ ಆಕ್ಟ್ ಅನ್ನ ಜಾರಿಗೆ ತಗೊಂಡ್ಬಂದಿದ್ದಾರೆ. ಆಮೇಲೆ ನೋಡ್ರಿ ಈ ಗೈಡ್ಲೈನ್ಸ್ ಏನ್ ಮಾಡಿದಪ್ಪ ಅಂದ್ರೆ ಕೆಲವೊಂದೇನು ಆಂಬಿಗ್ವಿಟೀಸ್ ಇತ್ತು ಅಂದ್ರೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಈ ದ್ವಿತ್ವಗಳೇನಿತ್ತು ಅಂದ್ರೆ ನೋಡ್ರಿ ಕನ್ಫ್ಯೂಷನ್ಸ್ ಏನಿತ್ತು ಆ ಕನ್ಫ್ಯೂಷನ್ಸ್ ನ ತೆಗೆದಿದೆ. ಆಮೇಲೆ ನೋಡ್ರಿ ಯಾರು ಈ ರಿಪೋರ್ಟ್ ಅನ್ನ ತಯಾರು ಮಾಡಬೇಕು ಮತ್ತೆ ಯಾರು ಪ್ರಿಲಿಮಿನರಿ ಅಸೆಸ್ಮೆಂಟ್ ಅನ್ನ ಮಾಡ್ಬೇಕು ಅಂದ್ರೆ ಪ್ರಾಥಮಿಕ ಮೌಲ್ಯಮಾಪನ ಮಾಡ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಮೇಜರ್ ಇಶ್ಯೂ ಇರೋದೇನಪ್ಪ ಅಂದ್ರೆ ಈ ಇಂಪ್ಲಿಮೆಂಟೇಷನ್ ಮತ್ತೆ ಅಬ್ಸಾರ್ಪ್ಷನ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ ಯಾರು ಫಾಲೋ ಮಾಡ್ಬೇಕಂದ್ರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಥವಾ ಚಿಲ್ಡ್ರನ್ ಕೋರ್ಟ್ ಅವರು ಫಾಲೋ ಮಾಡ್ಬೇಕಾಗಿದೆ. ಅಂದ್ರೆ ಈ ಒಂದು ಹುಡುಗನನ್ನ ಅಥವಾ ಒಂದು ಮಗುವನ್ನ ವಯಸ್ಕ ಅಂತೇಳಿ ಅವನ ಏನಪ್ಪ ಅಂದ್ರೆ ಟ್ರಯಲ್ ಮಾಡ್ಬೇಕಾ ಬೇಡ ಅನ್ನೋದನ್ನ ಏನಪ್ಪ ಅಂದ್ರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಥವಾ ಚಿಲ್ಡ್ರನ್ಸ್ ಕೋರ್ಟ್ಗೆ ಮಾತ್ರ ಅಥಾರಿಟಿಯನ್ನ ಕೊಟ್ಟಿದ್ದಾರೆ. ಬಿಟ್ಟು ಏನಪ್ಪ ಅಂದ್ರೆ ಏನು ಒಂದು ಕನ್ಫ್ಯೂಷನ್ಸ್ ಇತ್ತು ಅಥವಾ ಏನೋ ಒಂದು ಕ್ಲಾರಿಫಿಕೇಶನ್ಸ್ ಬೇಕಂತ ಅದಕ್ಕೆಲ್ಲ ಏನಪ್ಪ ಅಂದ್ರೆ ಈಗ ಕ್ಲಾರಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಸೊ ಇಟ್ಸ್ ಅಬೌಟ್ ನಾರ್ತ್ ಈಸ್ಟ್ ಇಂಡಿಯಾ ಮತ್ತೆ ಏನಪ್ಪ ಅಂದ್ರೆ ಈ ಒಂದು ಬಾಂಗ್ಲಾದೇಶ್ ಮತ್ತೆ ಅದರ್ ರೀಸನ್ಸ್ ಜೊತೆಗೆ ನಾವು ಯಾವ ತರನ ಕೆಲಸ ಮಾಡಿ ನಾರ್ತ್ ಈಸ್ಟ್ ಇಂಡಿಯಾನ ಡೆವಲಪ್ ಮಾಡಬಹುದು ಅಥವಾ ನಮ್ಮ ಈಶಾನ್ಯ ರಾಜ್ಯಗಳನ್ನ ಡೆವಲಪ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ನ್ಯೂ ಟ್ರೋಕಿಯಾ ಫಾರ್ ಇಂಡಿಯಾಸ್ ನಾರ್ತ್ ಈಸ್ಟ್ ರೀಜನ್ ಅಂದ್ರೆ ನೋಡ್ರಿ ಇಲ್ಲಿ ಟ್ರೋಕಿಯಾ ಅಂದ್ರೆ ಮೂರು ದೇಶಗಳ ಜೊತೆ ಕೆಲಸ ಮಾಡೋದ್ರಿಂದ ನಮ್ಮ ಭಾರತದ ಏನಪ್ಪ ಅಂದ್ರೆ ನಾರ್ತ್ ಈಸ್ಟ್ ರೀಜನ್ ಅಂದ್ರೆ ಈಶಾನ್ಯ ರಾಜ್ಯಗಳನ್ನ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಅಭಿವೃದ್ಧಿ ಪಡಿಸಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ನೋಡ್ರಿ ಈ ಒಂದು ಸ್ಥಳಗಳು ಅಂದ್ರೆ ಇಂಡಿಯಾದ 8 ಈಶಾನ್ಯ ರಾಜ್ಯಗಳಾದಂತ ಅರುಣಾಚಲ ಪ್ರದೇಶ ಇರ್ಬೋದು, ಅಸ್ಸಾಂ ಇರ್ಬೋದು, ಮಣಿಪುರ್ ಇರ್ಬೋದು, ಮೇಘಾಲಯ ಇರ್ಬೋದು, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾ, ಸಿಕ್ಕಿಂ ಇವೇನಪ್ಪ ಅಂದ್ರೆ ಈಗ ತುಂಬಾ ಬದಲಾವಣೆಗಳನ್ನ ಕಾಣ್ತಾ ಇದೆ. ಸೊ ನೋಡ್ರಿ ಕಳೆದ ಕೆಲವೊಂದಿಷ್ಟು ವರ್ಷಗಳಲ್ಲಿ ಏನಪ್ಪ ಅಂದ್ರೆ ಅಲ್ಲಿರುವಂತಹ ಸೆಕ್ಯೂರಿಟಿ ಚಾಲೆಂಜಸ್ ಏನಿತ್ತು ಅಂದ್ರೆ ರಕ್ಷಣಾತ್ಮಕ ಒಂದು ಸಮಸ್ಯೆಗಳೇನಿತ್ತಲ್ಲ ಅವೆಲ್ಲ ಸಾಲ್ವ್ ಆಗಿ ಈಗ ಏನಾಗ್ತಿದೆಯಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಕಡೆ ಗಮನವನ್ನು ಹರಿಸಿದೆ. ಅಂದ್ರೆ ನೋಡ್ರಿ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಏನಿತ್ತು ಅಂದ್ರೆ ಇನ್ಸರ್ಜೆನ್ಸಿ ಜಾಸ್ತಿ ಇತ್ತು ಅಂದ್ರೆ ಅಲ್ಲಿ ಬುಡಕಟ್ಟು ಜನಾಂಗಗಳು ಜಾಸ್ತಿ ಇರೋದ್ರಿಂದ ಏನಪ್ಪ ಅಂದ್ರೆ ಅಲ್ಲಿ ಪ್ರತ್ಯೇಕವಾದ ಅಥವಾ ಇನ್ಸರ್ಜೆನ್ಸಿ ಜಾಸ್ತಿ ಇತ್ತು. ಈಗ ಇನ್ಸರ್ಜೆನ್ಸಿ ಕಮ್ಮಿ ಆಗಿದೆ ಅಂದ್ರೆ ಈ ಪ್ರತ್ಯೇಕವಾದ ಕಮ್ಮಿ ಆಗಿ ಅಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅಲ್ಲಿರುವಂತ ಒಂದು ರಾಜಕೀಯ ಸ್ಥಿತಿಗತಿಗಳು ಚೇಂಜ್ ಆಗಿರೋದ್ರಿಂದ ಈ ಬದಲಾವಣೆಗಳಾಗಿದೆ. ಆಮೇಲೆ ನೋಡ್ರಿ ನಾವೇನ್ ಮಾಡಿದ್ವಿ ಅಂದ್ರೆ ಎಕ್ಸ್ಟೆನ್ಸಿವ್ ಅಂದ್ರೆ ನಾರ್ತ್ ಈಸ್ಟ್ ಕನೆಕ್ಟ್ ಮಾಡೋದಕ್ಕೆ ಏನಪ್ಪ ಅಂದ್ರೆ ಬಾಂಗ್ಲಾದೇಶದ ಒಂದು ಸಹಾಯವನ್ನ ತೆಗೆದುಕೊಂಡ್ವಿ. ನಮ್ಮ ನೆರೆಯ ದೇಶ ಬಾಂಗ್ಲಾದೇಶದ ಸಹಾಯದ ಜೊತೆಗೆ ನಾವು ಏನಪ್ಪ ಅಂದ್ರೆ ಈ ಒಂದು ಈಶಾನ್ಯ ರಾಜ್ಯಗಳನ್ನ ತಲುಪ್ತಿದ್ವಿ. ಯಾಕಂದ್ರೆ ನಿಮಗೆ ಗೊತ್ತು ಈ ಸಿಲಿಗುರಿ ಕಾರಿಡಾರ್ ಏನಿದೆ. ಸೊ ನೋಡ್ರಿ ಸಿಲಿಗುರಿ ಕಾರಿಡಾರ್ ಏನಪ್ಪ ಅಂದ್ರೆ ಕೇವಲ 22 ಕಿಲೋಮೀಟರ್ ಮಾತ್ರ ಅಗಲ ಇದೆ.
ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಚಿಕನ್ ನೆಕ್ ಪಾಯಿಂಟ್ ಅಂತ ಏನ್ ಕರಿತೀವಲ್ಲ, ಅದ್ರ ಮೂಲಕ ಮಾತ್ರ ಕನೆಕ್ಟ್ ಅನ್ನ ಮಾಡ್ಬೇಕು. ಹಾಗಾಗಿ ನಾವು ಬಾಂಗ್ಲಾದೇಶದ ಜೊತೆಗೆ ಭದ್ರ ಬುನಾದಿಯನ್ನು ಹಾಕೊಂಡು ಅಥವಾ ಸಂಬಂಧವನ್ನು ಬೆಳೆಸ್ಕೊಂಡು ಏನಪ್ಪ ಅಂದ್ರೆ ಈಗ ನಾರ್ತ್ ಈಸ್ಟ್ ಅನ್ನ ಕನೆಕ್ಟ್ ಮಾಡ್ಕೊಂಡಿದ್ವಿ. ಜೊತೆಗೆ ನೋಡ್ರಿ ಇಲ್ಲಿ ಡೆವಲಪ್ಮೆಂಟ್ಗೋಸ್ಕರ ಏನಪ್ಪ ಅಂದ್ರೆ ಜಪಾನ್ ಹೆಚ್ಚಿನ ಹೂಡಿಕೆಯನ್ನ ಮಾಡ್ತಾ ಇದೆ. ಜೊತೆಗೆ ಜಪಾನ್ ಏನಪ್ಪ ಅಂದ್ರೆ ಈ ಒಂದು ಭಾರತ ಎಸ್ಪೆಷಲಿ ಈಶಾನ್ಯ ರಾಜ್ಯಗಳಲ್ಲಿ ಮತ್ತೆ ಬಾಂಗ್ಲಾದೇಶಕ್ಕೆ ಅಭಿವೃದ್ಧಿ ಹೊಂದೋದ್ರಲ್ಲಿ ಏನಪ್ಪ ಅಂದ್ರೆ ಮುಖ್ಯವಾದ ಪಾರ್ಟ್ನರ್ ಆಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಇತ್ತೀಚೆಗೆ ನಡೆದಂತ ನೋಡ್ರಿ ಇಂಡಿಯಾ ಜಪಾನ್ ಇಂಟೆಲೆಕ್ಚುಯಲ್ ಡೈಲಾಗ್ ಏನಿದೆಯಲ್ಲ, ಇದನ್ನೇನಪ್ಪ ಅಂದ್ರೆ ಏಷ್ಯನ್ ಕಾನ್ಫರೆನ್ಸ್ ಅನ್ನು ಅವರು ಹೋಸ್ಟ್ ಮಾಡಿದ್ರು. ಅದೆಲ್ಲಿ ನಡೆದಿತ್ತು ಅಂದ್ರೆ ಅಗ್ರತಲಾ ತ್ರಿಪುರಾದಲ್ಲಿ ನಡೆಯಿತು. ಸೊ ನೋಡ್ರಿ ಇದೊಂದೇನಪ್ಪ ಅಂದ್ರೆ ನಮಗೆ ಐಡಿಯಲ್ ಅಪಾರ್ಚುನಿಟಿ ಅಥವಾ ಒಂದು ಅವಕಾಶ. ಯಾವ ತರನಾಗಿ ನೋಡ್ರಿ ಎಕ್ಸ್ಪರ್ಟ್ಸ್ ಮತ್ತೆ ಪಾಲಿಸಿ ಮೇಕರ್ ಅಂದ್ರೆ ಈಗ ಈ ಯೋಜನೆಗಳನ್ನ ಮಾಡೋರು ಎಕ್ಸ್ಪರ್ಟ್ ಮಾಡೋರು ಎಕ್ಸ್ಪರ್ಟ್ಸ್ ಏನಿರ್ತಾರಲ್ಲ ಅವರು ಯಾವ ತರನಾಗಿ ನೋಡ್ರಿ ಈ ಅವಕಾಶಗಳನ್ನ ಮೌಲ್ಯಮಾಪನವನ್ನ ಮಾಡ್ತಾರೆ. ಅಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಇರುವಂತ ಇನ್ಸರ್ಜೆನ್ಸಿ ಕಮ್ಮಿ ಆಗಿದ್ದಕ್ಕೆ ಯಾವ ತರನಾಗಿ ಎಕನಾಮಿಕಲ್ ಡೆವಲಪ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಏನಪ್ಪಾ ಅಂದ್ರೆ ಮೌಲ್ಯಮಾಪನ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಸದಾವಕಾಶ ಆಗಿತ್ತು. ಎಸ್ಪೆಷಲಿ ಸಮಿಟ್ ಏನ್ ತಿಳಿಸುತ್ತೆ ಅಂದ್ರೆ ನಮಗೆ ಎಕ್ಸ್ಪರ್ಟ್ಸ್ ಮತ್ತೆ ಪಾಲಿಸಿ ಮೇಕರ್ ಯಾವ ತರನಾಗಿ ಥಿಂಕ್ ಮಾಡ್ತಾರೆ ಅನ್ನೋದನ್ನ ತೋರಿಸುತ್ತೆ. ಆಮೇಲೆ ನೋಡ್ರಿ ಈಗಿರುವಂತ ಒಂದು ದಶಕ ಏನಿದೆಯಲ್ಲ ಇದೇನಪ್ಪಾ ಅಂದ್ರೆ ಪಾತ್ ಬ್ರೇಕಿಂಗ್ ಆಗಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಕಾಣ್ತಾ ಇದೆ. ಜೊತೆಗೆ ನೋಡ್ರಿ ಈ ಟ್ರೋಕಿ ಆದಂತ ಬಾಂಗ್ಲಾದೇಶ್ ಇಂಡಿಯಾ ಮತ್ತೆ ಜಪಾನ್ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಹತ್ತಿರವಾಗ್ತಾ ಇದೆ. ಅಂದ್ರೆ ಈ ಮೂರು ದೇಶಗಳು ಏನಪ್ಪಾ ಅಂದ್ರೆ ಇನ್ನೂ ಹತ್ತಿರವಾಗಿಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಈಗ ನೋಡ್ರಿ ನಾವು ಒಂದು ಉದಾಹರಣೆಯನ್ನ ಕೊಡ್ತೀವಿ ಯಾವ ತರನಾಗಿ ಇಲ್ಲಿ ಅವಕಾಶಗಳಿದೆ ಅಂತ ಹೇಳಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಅಭಿವೃದ್ಧಿ ಕಾಣ್ತಾ ಇರೋದು ಮಾತಾರ್ ಬಾರಿ ಡೀಪ್ ಸಿ ಪೋರ್ಟ್ ಅಂತ ಹೇಳಿ. ಸೊ ನೋಡ್ರಿ ಇದನ್ನೇನಪ್ಪ ಅಂದ್ರೆ ಸೌತ್ ಈಸ್ಟರ್ನ್ ಕೋಸ್ಟ್ ಆಫ್ ಬಾಂಗ್ಲಾದೇಶ್ ಅಂದ್ರೆ ಬಾಂಗ್ಲಾದೇಶದ ಏನಪ್ಪ ಅಂದ್ರೆ ಸೌತ್ ಈಸ್ಟರ್ನ್ ಕೋಸ್ಟ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ಪೋರ್ಟ್ ಅಥವಾ ಈ ಒಂದು ಏನಪ್ಪ ಅಂದ್ರೆ ಬಂದರನ್ನ ಡೆವಲಪ್ ಮಾಡ್ತಿದ್ರೆ. ಇಲ್ಲಿದೆ ನೋಡ್ರಿ ಮಾತಾರ್ ಬಾರಿ ಕೋಸ್ಟ್ ಅಥವಾ ಈ ಬಂದರ್ ಇದೆಯಲ್ಲ ಇದು ಬಾಂಗ್ಲಾದೇಶದ ಏನಪ್ಪ ಅಂದ್ರೆ ದಕ್ಷಿಣಕ್ಕಿದೆ. ಈ ದಕ್ಷಿಣದಲ್ಲಿ ಏನಪ್ಪ ಅಂದ್ರೆ ಇದನ್ನ ಡೆವಲಪ್ ಮಾಡ್ತಿದ್ರೆ. ಸೊ ನೋಡ್ರಿ ನಮ್ಮ ಭಾರತದ ಬಾರ್ಡರ್ ಏನಪ್ಪ ಅಂದ್ರೆ ಇಲ್ಲಿ ಕಾಣಿಸ್ತಲ್ಲ, ಇದೇನಪ್ಪ ಅಂದ್ರೆ ನಮ್ಮ ಭಾರತದ ಬಾರ್ಡರ್. ಈ ಕಡೆ ಇರೋದು ಮ್ಯಾನ್ಮಾರ್, ಇಲ್ಲಿ ಇರೋದು ಬಾಂಗ್ಲಾದೇಶ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಈ ಡೀಪ್ ಸಿ ಪೋರ್ಟ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ. ಸೊ ನೋಡ್ರಿ ಈ ಡೀಪ್ ಸಿ ಪೋರ್ಟ್ ಅನ್ನ ಡೆವಲಪ್ಮೆಂಟ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಇಲ್ಲಿ ಸಹಾಯವನ್ನ ಯಾರು ಮಾಡ್ತಿದ್ರು ಅಂದ್ರೆ ಜಪಾನ್ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಸಹಾಯವನ್ನ ಮಾಡ್ತಿದೆ. ಇದು ಏನಪ್ಪಾ ಅಂದ್ರೆ 2027 ಏನಾಗುತ್ತೆ ಅಂದ್ರೆ ಆಪರೇಷನಲ್ ಆಗುತ್ತೆ. ಆಮೇಲೆ ನೋಡ್ರಿ ಇತ್ತೀಚೆಗೆ ಬಂದಂತ ಏಷ್ಯನ್ ಕಾನ್ಫರೆನ್ಸ್ ವರದಿ ಪ್ರಕಾರ ಏನಪ್ಪಾ ಅಂದ್ರೆ ಈ ಪೋರ್ಟ್ ಏನಿದೆಯಲ್ಲ ಇದೇನಪ್ಪಾ ಅಂದ್ರೆ ಗೇಮ್ ಚೇಂಜರ್ ಆಗುತ್ತೆ. ಎಸ್ಪೆಷಲಿ ಯಾವುದಕ್ಕೋಸ್ಕರ ಗೇಮ್ ಚೇಂಜರ್ ಆಗತ್ತಪ್ಪ ಅಂದ್ರೆ ಇಲ್ಲಿ ಅವರು ಇಂಡಸ್ಟ್ರಿಯಲ್ ಹಬ್ ಅಥವಾ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಕ್ ಏನಪ್ಪಾ ಅಂದ್ರೆ ಈ ಡೀಪ್ ಸಿ ಪೋರ್ಟ್ ಏನಪ್ಪಾ ಅಂದ್ರೆ ತುಂಬಾ ಸಹಾಯವನ್ನ ಮಾಡುತ್ತೆ. ಆಮೇಲೆ ನೋಡ್ರಿ ಇದೇನಪ್ಪಾ ಅಂದ್ರೆ ಈ ಒಂದು ಡೀಪ್ ಸಿ ಪೋರ್ಟ್ ಏನಪ್ಪಾ ಅಂದ್ರೆ ಬಾಂಗ್ಲಾದೇಶದ ಏನು ನೀಡ್ಸ್ ಇದೆಯಲ್ಲ ಅದನ್ನ ಕೇಟರ್ ಮಾಡುತ್ತೆ. ಜೊತೆಗೆ ನೋಡ್ರಿ ಭಾರತದ ನಾರ್ತ್ ಈಸ್ಟ್ಗೂ ಏನಪ್ಪಾ ಅಂದ್ರೆ ಇದು ಕನೆಕ್ಟ್ ಅನ್ನ ಮಾಡುತ್ತೆ. ಯಾಕಂದ್ರೆ ನೋಡ್ರಿ ನಾರ್ತ್ ಈಸ್ಟ್ ಅಲ್ಲಿ ಏನಾದ್ರೂ ನಾವು ಪ್ರೊಡಕ್ಷನ್ ಅನ್ನ ಮಾಡಿದ್ರೆ ಏನಪ್ಪಾ ಅಂದ್ರೆ ನಮ್ಮ ದೇಶದ ಬಂದರು ಬರ್ಬೇಕಂದ್ರೆ ನಾವು ಮತ್ತೆ ಏನ್ ಮಾಡ್ಬೇಕಂದ್ರೆ ಕಲ್ಕತ್ತಾದ ಬಂದರು ಬರಬೇಕು. ಸೊ ಹಾಗಾಗಿ ಈ ಪೋರ್ಟ್ ಮೂಲಕ ಹೋಗೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಬೇರೆ ದೇಶದ ಜೊತೆಗೆ ಏನಪ್ಪಾ ಅಂದ್ರೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ತುಂಬಾ ಕನ್ವಿನಿಯಂಟ್ ಆಗುತ್ತೆ. ಹಾಗಾಗಿ ಭಾರತದ ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ರಾಜ್ಯಗಳು ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು ಬಾಂಗ್ಲಾದೇಶ ಏನಿದೆಯಲ್ಲ ಇವುಗಳ ನೀಡನ್ ಇದೇನಪ್ಪಾ ಅಂದ್ರೆ ಕೇಟರ್ ಮಾಡುತ್ತೆ. ಜೊತೆಗೆ ನೋಡ್ರಿ ಈ ಒಂದು ಪೋರ್ಟ್ ಇಂದ ಏನಾಗುತ್ತಪ್ಪ ಅಂದ್ರೆ ಬಾಂಗ್ಲಾದೇಶ್ ಮತ್ತೆ ಏನಪ್ಪಾ ಅಂದ್ರೆ ನಮ್ಮ ಭಾರತದ ನಾರ್ತ್ ಈಸ್ಟ್ ಪ್ರದೇಶಗಳು ಅಥವಾ ಈಶಾನ್ಯ ಪ್ರದೇಶಗಳು ಏನಾಗುತ್ತೆ ಅಂದ್ರೆ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿ ಮಾರ್ಪಡುತ್ತೆ. ಜೊತೆಗೆ ಈ ಒಂದು ಸ್ಥಳೀಯವಾಗಿರುವಂತ ಅಥವಾ ಈ ಒಂದು ಪ್ರದೇಶದಲ್ಲಿ ನೋಡ್ರಿ 220 ಮಿಲಿಯನ್ ಏನು ಜನಸಂಖ್ಯೆ ಇದೆ ಅಥವಾ 22 ಕೋಟಿ ಜನಸಂಖ್ಯೆ ಇದೆಯಲ್ಲ ಈ 22 ಕೋಟಿ ಜನಸಂಖ್ಯೆನು ಕೂಡ ಇದೇನ್ ಮಾಡುತ್ತಪ್ಪ ಅಂದ್ರೆ ಸರ್ವ್ ಅನ್ನ ಮಾಡುತ್ತೆ. ಅಂದ್ರೆ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿ ಏನಪ್ಪಾ ಅಂದ್ರೆ ಈ 22 ಕೋಟಿ ಜನಸಂಖ್ಯೆದು ಸಹಾಯವನ್ನ ಮಾಡುತ್ತೆ. ಜಪಾನಿನ ರಾಯಭಾರಿಯಾದಂತ ಹಿರೋಶಿಯಾ ಸುಜುಕಿ ಅವರು ಏನ್ ಹೇಳಿದ್ದಾರೆ ನೋಡ್ರಿ, ಈ ಒಂದು ಸಮಾವೇಶ ಏನಿದೆಯಲ್ಲ ಇದೇನಪ್ಪಾ ಅಂದ್ರೆ ಕೇವಲ ರೋಡ್ಸ್ ಮತ್ತೆ ರೈಲ್ವೇಸ್ ಮೂಲಕ ಯಾವ ತರನಾಗಿ ಕನೆಕ್ಟ್ ಮಾಡಬೇಕು ಅಥವಾ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಸಾರಿಗೆ ವ್ಯವಸ್ಥೆಯನ್ನ ಕೊಡಬೇಕು ಅನ್ನೋದನ್ನ ಮಾತ್ರ ಹೇಳ್ತಾ ಇಲ್ಲ, ಬದಲಾಗಿ ನೋಡ್ರಿ ನಾವ್ ಇಲ್ಲೇನ್ ಮಾಡ್ಬೇಕಂದ್ರೆ ಈ ರೋಡ್ ರೈಲ್ವೆ ಕನೆಕ್ಟಿವಿಟಿಗಿಂತ ಹೆಚ್ಚಿನ ಮಹತ್ವವನ್ನು ಏನ್ ಕೊಡ್ಬೇಕಪ್ಪ ಅಂದ್ರೆ ಪ್ರಾದೇಶಿಕವಾಗಿ ನೋಡ್ರಿ ಇಂಡಸ್ಟ್ರಿಯಲ್ ವ್ಯಾಲ್ಯೂ ಚೈನ್ಸ್ ಅನ್ನ ನಾವ್ ಇಲ್ಲಿ ಬೆಳೆಸಬೇಕು. ಪ್ರಾದೇಶಿಕವಾಗಿ ಏನಪ್ಪ ಅಂದ್ರೆ ಕೈಗಾರಿಕಣವನ್ನ ನಾವಿಲ್ಲಿ ಮಾಡಬೇಕು. ಸೊ ನೋಡ್ರಿ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಅಥವಾ ತ್ವರಿತವಾಗಿ ನಾವೇನಪ್ಪ ಅಂದ್ರೆ ಕೈಗಾರಿಕೆಯನ್ನ ಮಾಡಿದ್ರೆ ಇಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ. ಎಸ್ಪೆಷಲಿ ನೋಡ್ರಿ ಈಶಾನ್ಯ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಬೇರೆ ಪ್ರದೇಶಕ್ಕೆ ಹೋಲಿಸಿದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಅನುಕೂಲಗಳಿದೆ ಮತ್ತೆ ಇದೇನಪ್ಪಾ ಅಂದ್ರೆ ಬಹಳ ಮಹತ್ವದ ಪಾತ್ರವನ್ನು ಕೂಡ ವಹಿಸುತ್ತೆ. ಯಾಕಂದ್ರೆ ನೋಡ್ರಿ ಈ ಪ್ಲಾನ್ ಯಾಕೆ ಇಷ್ಟು ಸೌಂಡ್ಸ್ ಅನ್ಸುತ್ತೆ ಅಂದ್ರೆ ಈ ಈಶಾನ್ಯ ರಾಜ್ಯಗಳು ಏನಪ್ಪಾ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು ತುಂಬಾ ಹೇರಳವಾಗಿ ಸಿಗುತ್ತೆ ಮತ್ತೆ ಲೇಬರ್ ಕೂಡ ಸಿಗೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಇಂಡಸ್ಟ್ರಿಯಲೈಸೇಷನ್ ಮಾಡಕ್ಕೆ ತುಂಬಾ ಅನುಕೂಲಕರ ಆಗುತ್ತೆ. ಆಮೇಲೆ ನೋಡ್ರಿ ಈ ಪ್ಲಾನ್ ಇಷ್ಟು ಚೆನ್ನಾಗಿದೆಯಲ್ಲ ಈಗೇನಾದ್ರೂ ನಾವೇನಪ್ಪ ಅಂದ್ರೆ ರೋಡ್ ರೈಲ್ ಕನೆಕ್ಟಿವಿಟಿನ ಮಾಡೋದ್ರ ಜೊತೆಗೆ ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡಿದ್ರೆ ನೋಡ್ರಿ ಈ ರೋಡ್ ರೈಲ್ ಕನೆಕ್ಟಿವಿಟಿ ಏನಿದೆ ಇದು ಕಂಪ್ಲೀಟ್ ಆಗಿ ಯುಟಿಲೈಸೇಷನ್ ಆಗುತ್ತೆ. ಅಂದ್ರೆ
ನೀವು ರೈಲ್ವೆ ಮತ್ತೆ ರೋಡ್ ಮೂಲಕ ಕನೆಕ್ಟಿವಿಟಿನ ಕೊಡ್ತೀರಾ, ಬಟ್ ಅಲ್ಲಿ ಒಂದು ಕಾರ್ಖಾನೆ ಅಥವಾ ಒಂದು ಇಂಡಸ್ಟ್ರೀಸ್ ಆತಂದ್ರೆ ನೋಡ್ರಿ ಅಲ್ಲಿ ಕನೆಕ್ಟಿವಿಟಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಯುಟಿಲೈಸ್ ಆಗುತ್ತೆ ಮತ್ತೆ ಅದು ಪ್ರೊಡಕ್ಟಿವ್ ಆಗಿ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ರೋಡ್ಸ್ ಮತ್ತೆ ಬಂದರುಗಳ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಉದ್ಯೋಗ ಅವಕಾಶಗಳಾದ್ರೆ ಏನಾಗುತ್ತಪ್ಪ ಅಂದ್ರೆ ಹೊಸ ಹೊಸ ಏನಾಗ್ತಾರೆ ಅಂದ್ರೆ ಇಂಡಸ್ಟ್ರಿಯಲ್ ಆಂತ್ರಪ್ರನಲ್ ಬರ್ತಾರೆ. ಸೊ ನೋಡ್ರಿ ಇದರಿಂದ ಏನಪ್ಪ ಅಂದ್ರೆ ನಮ್ಮ ದೇಶದ ಅಥವಾ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಕೂಡ ಬಂದಲ್ಲಿ ಏನ ಮಾಡ್ತಾರೆ ಅಂದ್ರೆ ಹೂಡಿಕೆಯನ್ನ ಮಾಡ್ತಾರೆ. ಅಂದ್ರೆ ನೋಡ್ರಿ ನಿಮ್ಗೆ ಏನಪ್ಪ ಅಂದ್ರೆ ಹೂಡಿಕೆ ಮಾಡೋರಿಗೆ ಏನಂದ್ರೆ ಹೆಚ್ಚಿನ ಪ್ರಾಫಿಟ್ ಎಲ್ಲಿ ಸಿಗುತ್ತಲ್ಲ ಅಲ್ಲಿ ಹೂಡಿಕೆಯನ್ನ ಮಾಡ್ತಾರೆ. ನೀವು ಇನ್ ಕೇಸ್ ಅಲ್ಲಿ ಏನಾದ್ರೂ ರೀಜನಲ್ ಇಂಡಸ್ಟ್ರಿಯಲ್ ಹಬ್ ಮಾಡಿದ್ರೆ ಕೇವಲ ನಮ್ಮ ದೇಶದವರು ಮಾತ್ರ ಹೂಡಿಕೆ ಮಾಡಲ್ಲ, ಬದಲಾಗಿ ಏನಪ್ಪ ಅಂದ್ರೆ ವಿದೇಶಿಗರು ಕೂಡ ಬಂದು ಏನಪ್ಪ ಅಂದ್ರೆ ಹೂಡಿಕೆಯನ್ನ ಮಾಡ್ತಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಕನೆಕ್ಟಿವಿಟಿ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಇಂಡಸ್ಟ್ರಿಯಲೈಸೇಷನ್ ಏನಪ್ಪ ಅಂದ್ರೆ ಹೆಚ್ಚಿನ ಒಂದು ಮಹತ್ವನ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಬಾಂಗ್ಲಾದೇಶ ಮತ್ತೆ ನಮ್ಮ ನಾರ್ತ್ ಈಸ್ಟರ್ನ್ ರೀಜನ್ ಏನಿದೆ ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಇದರ ಮೊದಲ ಆದ್ಯತೆಯನ್ನ ಕೊಡ್ತಿದ್ದಾರೆ. ಬಾಂಗ್ಲಾದೇಶ ಮತ್ತೆ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಈ ಒಂದು ಕೈಗಾರೀಕರಣಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ಕೊಡ್ತಿದ್ದಾರೆ. ಈಗ ನೋಡ್ರಿ ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ ಮಾಡಕ್ಕೆ ಮಹತ್ವ ಯಾಕೆ ಕೊಡ್ತಿದಾರಪ್ಪ ಅಂದ್ರೆ ಇಲ್ಲಿರುವಂತಹ ಹೇರಳವಾದ ನೈಸರ್ಗಿಕ ಸಂಪನ್ಮೂಲ ಜೊತೆಗೆ ನೋಡ್ರಿ ಇದೇನಪ್ಪ ಅಂದ್ರೆ ತುಂಬಾ ಸ್ಟ್ರಾಟಜಿಕಲ್ ಲೊಕೇಶನ್ಸ್ ಆಗಿದೆ. ನಮ್ಮ ಈಶಾನ್ಯ ರಾಜ್ಯಗಳು ಏನಪ್ಪ ಅಂದ್ರೆ ನೇಪಾಳ್, ಭೂತಾನ್, ಚೈನಾ ಮತ್ತೆ ಬಾಂಗ್ಲಾದೇಶ, ಮಯನ್ಮಾರ್ ಜೊತೆಗೆ ಏನಪ್ಪ ಅಂದ್ರೆ ಒಂದು ಗಡಿಯನ್ನು ಹಂಚಿಕೊಳ್ಳೋದ್ರಿಂದ ಇದೊಂದು ಏನಪ್ಪ ಅಂದ್ರೆ ನಮಗೆ ಅಸೆಟ್ ಅಥವಾ ವರವಾಗಿದೆ. ಜೊತೆಗೆ ನೋಡ್ರಿ ಇಲ್ಲಿ ನಾವು ವ್ಯಾಲ್ಯೂ ಚೈನ್ಸ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಟ್ಸ್ ಅನ್ನ ನಾವು ಇಲ್ಲೇನಪ್ಪ ಅಂದ್ರೆ ರೆಡಿ ಮಾಡಿದ್ರೆ, ಎಸ್ಪೆಷಲಿ ನೋಡ್ರಿ ನಾವೇನಪ್ಪ ಅಂದ್ರೆ ತುಂಬಾ ವೈವಿಧ್ಯಮಯವಾದಂತ ಸೆಕ್ಟರ್ಸ್ ನ ಇಲ್ಲಿ ಹಾಕಿದ್ರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಅಗ್ರೋ ಪ್ರೊಸೆಸಿಂಗ್ ಇರ್ಬೋದು ಅಥವಾ ನೋಡ್ರಿ ಮನುಷ್ಯ ತಯಾರ ಮಾಡುವಂತ ಫೈಬರ್ಸ್ ಇರ್ಬೋದು, ಹ್ಯಾಂಡಿಕ್ರಾಫ್ಟ್ಸ್ ಇರ್ಬೋದು, ಕರಕುಶಲ ಕೈಗಾರಿಕೆ ಇರ್ಬೋದು ಅಥವಾ ಟೂ ವೀಲರ್ಸ್ ಅಸೆಂಬ್ಲಿ ಇರ್ಬೋದು ಅಥವಾ ಮೊಬೈಲ್ ಫೋನ್ಸ್ ಮ್ಯಾನುಫ್ಯಾಕ್ಚರ್ ಇರ್ಬೋದು ಅಥವಾ ಫಾರ್ಮಸ್ಯೂಟಿಕಲ್ಸ್ ಏನಾದ್ರೂ ಕಂಪನೀಸ್ ಅನ್ನ ಹಾಕಿದ್ರೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ. ಆಮೇಲೆ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ನಮ್ಮ ಜನಸಂಖ್ಯೆ ಏನಿದೆಲ್ಲ ಒಳ್ಳೆ ಒಂದು ಶಿಕ್ಷಣವನ್ನ ಪಡೆದುಕೊಂಡು ಏನಪ್ಪ ಅಂದ್ರೆ ನಾವು ಆಲ್ರೆಡಿ ಏನಪ್ಪ ಅಂದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಏನಪ್ಪ ಅಂದ್ರೆ ತುಂಬಾ ಎಕ್ಸೆಲ್ ಅನ್ನ ಹೊಂದಿದೀವಿ. ಅಂದ್ರೆ ನೋಡ್ರಿ ನಾವು ಆಲ್ರೆಡಿ ಏನಪ್ಪ ಅಂದ್ರೆ ಸರ್ವಿಸ್ ಸೆಕ್ಟರ್ ಏನ್ ಸರ್ವಿಸ್ ಅನ್ನ ಕೊಡ್ತೀವಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಜಗತ್ತಲ್ಲೇ ಪ್ರಶಂಸವನ್ನ ಪಡೆದಿದ್ವಿ. ಹಾಗಾಗಿ ನೋಡ್ರಿ ಜಗತ್ತಿನ ಬಹಳಷ್ಟು ಜನ ಹೂಡಿಕೆದಾರ ಏನಪ್ಪ ಅಂದ್ರೆ ಭಾರತಕ್ಕೆ ಬಂದು ಈ ಒಂದು ಸರ್ವಿಸ್ ಸೆಕ್ಟರ್ ಏನಿದೆ ಅಥವಾ ಸೇವಾ ವಲಯದಲ್ಲಿ ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಅದೇ ತರಹದಂತ ಇನ್ವೆಸ್ಟ್ಮೆಂಟ್ ಅನ್ನ ಏನಪ್ಪ ಅಂದ್ರೆ ಈ ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಹೂಡಿಕೆದಾರರು ಮಾಡ್ತಾರಂತೇಳಿ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಸಮಸ್ಯೆಗಳಿಲ್ವಾ? ಇಲ್ಲ ನೋಡ್ರಿ, ಇಲ್ಲಿ ಕೂಡ ಸಮಸ್ಯೆಗಳಿದೆ. ಈ ಸಮಸ್ಯೆಗಳನ್ನ ನಾವೇನಪ್ಪ ಅಂದ್ರೆ ಈ ಒಂದು ಪಾಲಿಸೀಸ್ ಮೂಲಕ ಅಥವಾ ಒಂದು ಯೋಜನೆಗಳ ಮೂಲಕ ಏನಪ್ಪ ಅಂದ್ರೆ ಈ ಒಂದು ಸಮಸ್ಯೆಗಳನ್ನ ಕಂಪ್ಲೀಟ್ ಆಗಿ ತೆಗೆದುಹಾಕಬೇಕು. ಈಗ ನೋಡ್ರಿ ಜಪಾನ್ ಕೇವಲ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅಂದ್ರೆ ಕೇವಲ ಜಪಾನ್ ಒಂದೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅದೇನಪ್ಪ ಅಂದ್ರೆ ಅನ್ವರ್ಕೇಬಲ್ ಆಗುತ್ತೆ ಅಂದ್ರೆ ಅಲ್ಲಿ ಅಷ್ಟು ಪ್ರಯಾರಿಟಿ ಆಗಲ್ಲ ಅಥವಾ ಅಷ್ಟು ಆದ್ಯತೆ ಕೊಟ್ಟಂಗಾಗಲ್ಲ. ಬದಲಾಗಿ ಏನಪ್ಪ ಅಂದ್ರೆ ಭಾರತದ ಕಂಪನಿಗಳು ಕೂಡ ಇಲ್ಲಿ ಇನ್ವೆಸ್ಟ್ ಮಾಡಬೇಕು. ಆಮೇಲೆ ನೋಡ್ರಿ ಭಾರತ ಏನು ಈಗ ರಿಸ್ಟ್ರಿಕ್ಷನ್ ಇಟ್ಟಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಬಾಂಗ್ಲಾದೇಶದಿಂದ ಏನಾದ್ರೂ ಹೂಡಿಕೆದಾರರು ಬಂದು ಇಲ್ಲಿ ಹೂಡಿಕೆಯನ್ನ ಮಾಡ್ತೀನಿ ಅಂದ್ರೆ ಅದಕ್ಕೇನು ರಿಸ್ಟ್ರಿಕ್ಷನ್ ಇಟ್ಟಿದ್ದಲ್ಲ ಆ ರಿಸ್ಟ್ರಿಕ್ಷನ್ ಅನ್ನ ತೆಗಿಬೇಕು. ಜೊತೆಗೆ ನೋಡ್ರಿ ಮೂರು ದೇಶಗಳು ಅಂದ್ರೆ ಜಪಾನ್, ಭಾರತ ಮತ್ತೆ ಬಾಂಗ್ಲಾದೇಶ್ ಮೂರು ದೇಶಗಳು ಏನಪ್ಪ ಅಂದ್ರೆ ತುಂಬಾ ಪರಸ್ಪರರು ಸಹಕಾರದೊಂದಿಗೆ ಕೆಲಸ ಮಾಡಿ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿಗೆ ನಾಂದಿಯನ್ನ ಹಾಡ್ಬೇಕಂತ ಹೇಳಿದ್ದಾರೆ. ಒಂದು ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಏನಪ್ಪ ಅಂದ್ರೆ, ಸೊ ನೋಡ್ರಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಬಾಂಗ್ಲಾದೇಶದ ಮಿನಿಸ್ಟರ್ ಆದಂತ ಶಹರೀರ್ ಅಲಂ ಏನ್ ಹೇಳ್ತಿದ್ದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಫಾರಿನ್ ಅಫೇರ್ಸ್. ಸೊ ನೋಡ್ರಿ ಡಾಕಾ ಮತ್ತೆ ನ್ಯೂ ಡೆಲ್ಲಿ ಅಂದ್ರೆ ಭಾರತ ಮತ್ತೆ ಬಾಂಗ್ಲಾದೇಶದ ಮಧ್ಯೆ ಏನಪ್ಪ ಅಂದ್ರೆ ಏನು ಒಂದು ಕನೆಕ್ಟಿವಿಟಿ ಇತ್ತಲ್ಲ ಅದನ್ನ ನಾವೇನ್ ಮಾಡಿದೀವಪ್ಪ ಅಂದ್ರೆ 1965ಕ್ಕಿಂತ ಮುಂಚೆ ಏನ್ ಕನೆಕ್ಟಿವಿಟಿ ಇತ್ತಲ್ಲ ಅದ್ರ ತರನಾಗಿ ಮಾಡಿದ್ವಿ. ಅದೇ ತರ ನಾವೇನಪ್ಪ ಅಂದ್ರೆ ಭಾರತದಿಂದನೂ ಕೂಡ ಏನಪ್ಪ ಅಂದ್ರೆ ಅಷ್ಟೇ ಕನೆಕ್ಟಿವಿಟಿಯನ್ನ ನಾವು ಬಯಸ್ತೀವಿ. ಎಸ್ಪೆಷಲಿ ನೋಡ್ರಿ ಈಗೇನಾಗಿದೆ ಅಂದ್ರೆ ಭಾರತ ಮತ್ತೆ ಬಾಂಗ್ಲಾದೇಶದ ಮೊದಲೆ 1965ರಲ್ಲಿ ಏನ್ ಕನೆಕ್ಟಿವಿಟಿ ಇತ್ತಲ್ಲ ಅದಕ್ಕಿಂತ ಮುಂಚೆ ಅದೇ ತರನ ಅಂತ ಒಂದು ವ್ಯವಸ್ಥೆ ಅಥವಾ ಸಾರಿಗೆ ವ್ಯವಸ್ಥೆ ಇಲ್ಲಾಗಿದೆ. ಇದನ್ನು ಕೂಡ ನಾವೇನಪ್ಪ ಅಂದ್ರೆ ಭಾರತದಿಂದನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದ್ರೆ ಭಾರತನೂ ಕೂಡ ಏನಪ್ಪ ಅಂದ್ರೆ ಕನೆಕ್ಟಿವಿಟಿನ ಮಾಡಬೇಕು. ಸೊ ನೋಡ್ರಿ ಇವ್ರ ವಾದ ಏನಪ್ಪ ಅಂದ್ರೆ ನಾವು ಯಾವ ತರನಾಗಿ ಭಾರತವನ್ನ ಏನಪ್ಪ ಅಂದ್ರೆ ಈಶಾನ್ಯ ರಾಜ್ಯಗಳನ್ನು ಕನೆಕ್ಟ್ ಮಾಡಿದ್ವಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ಭಾರತ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಮಯನ್ಮಾರ್ನ ಯಾವುದೋ ಪ್ರದೇಶಕ್ಕೆ ಹೋಗಬೇಕಿದ್ರೆ ಬಾಂಗ್ಲಾದೇಶದವ್ರಿಗೆ ಒಂದು ಅವಕಾಶ ಕೊಡಬೇಕು. ಇವ್ರೇನಪ್ಪ ಅಂದ್ರೆ ಈಶಾನ್ಯ ರಾಜ್ಯಗಳನ್ನ ಯೂಸ್ ಮಾಡ್ಕೊಂಡು ಮಯನ್ಮಾರಿಗೆ ಹೋಗ್ಬೋದು ಅಥವಾ ನಮ್ಮ ದೇಶವನ್ನ ಯೂಸ್ ಮಾಡ್ಕೊಂಡು ನೇಪಾಳ್, ಭೂತಾನ್ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತೆ ಕನೆಕ್ಟಿವಿಟಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ನಾವು ಚೆನ್ನಾಗಿ ಕನೆಕ್ಟಿವಿಟಿನ ಎಲ್ಲಿ ಬೆಳೆಸ್ಬೇಕಂದ್ರೆ ನೇಪಾಳ್, ಭೂತಾನ್ ಮತ್ತೆ ಮಯನ್ಮಾರಿಗೆ ಬೆಳೆಸ್ಬೇಕು. ಅದ್ರ ಮೂಲಕ ಏನಪ್ಪ ಅಂದ್ರೆ ಬಾಂಗ್ಲಾದೇಶನು ಕೂಡ ಏನಪ್ಪ ಅಂದ್ರೆ ಆ ರೂಟ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಒಂದು ಕನೆಕ್ಟಿವಿಟಿನ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಆಕ್ಟ್ ಈಸ್ಟ್ ಪಾಲಿಸಿ ಏನಿದೆಯಲ್ಲ ಅದೇನಾಗ್ಬೇಕಪ್ಪ ಅಂದ್ರೆ ಇದ್ರದೊಂದು ಈ ಪಾಲಿಸಿದೊಂದು ಏನಾಗಬೇಕಾಗಿದೆ ಅಂದ್ರೆ ಅವಿಭಾಜ್ಯ ಅಂಗ ಆಗಬೇಕಾಗಿದೆ. ಅವಾಗ ಮಾತ್ರ ಏನಾಗುತ್ತಂದ್ರೆ ಈ ಕನೆಕ್ಟಿವಿಟಿ ಏನಾಗುತ್ತಂದ್ರೆ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ರಿ ಎರಡು ಇಂಪಾರ್ಟೆಂಟ್ ಇಶ್ಯೂಸ್ ನಾವೇನಪ್ಪ ಅಂದ್ರೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಮೊದಲನೇದೇನಪ್ಪ ಅಂದ್ರೆ ಸ್ಥಳೀಯವಾಗಿ ಏನು ಒಂದು
ಈ ಒಂದು ಸಹಕಾರ ಸಿಗುತ್ತಲೇ ಅತಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಎರಡನೇದ್ ಏನಪ್ಪ ಅಂದ್ರೆ ಸಮಗ್ರತೆಯನ್ನು ನಾವು ಇಲ್ಲಿ ಕಾಪಾಡ್ಕೋಬೇಕು, ಅಂದ್ರೆ ಎಲ್ಲರೂ ಕೂಡ ಇಂಟಿಗ್ರೇಟೆಡ್ ಆಗಿ ಅಥವಾ ಸಮಗ್ರವಾಗಿ ಇಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ. ಸೊ ನೋಡ್ರಿ, ನಾವ್ ಈಗೇನ್ ಮಾಡಿದ್ವಿ ಅಂದ್ರೆ ಬಿಮ್ಸ್ಟೆಕ್ ಅಥವಾ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಯುಲರ್ ಟೆಕ್ನಿಕಲ್ ಅಂಡ್ ಎಕನಾಮಿಕಲ್ ಕೋಆಪರೇಷನ್ಸ್ ಇದೆಯಲ್ಲ, ಇದಕ್ಕೇನಪ್ಪ ಅಂದ್ರೆ ಕಡಿಮೆ ಅಟೆನ್ಷನ್ ಅನ್ನ ಕೊಟ್ಟಿದ್ವಿ. ಹಾಗಾಗಿ ಅದೇನಾಗ್ತಿದೆ ಅಂದ್ರೆ ಡಿಪ್ಲೀಟಿಂಗ್ ಆಗ್ತಾ ಇದೆ, ಅಂದ್ರೆ ನೋಡ್ರಿ ಅದ್ರದ ಏನ್ ಕಳೆ ಇದೆ ಅಲ್ಲ ಅದು ಕಳ್ತಾ ಹೋಗ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚಿನ ಅಟೆನ್ಷನ್ ಅನ್ನು ಕೂಡ ಏನಪ್ಪ ಅಂದ್ರೆ ಬಿಮ್ಸ್ಟೆಕ್ಗೆ ಕೊಡಬೇಕು. ಇದ್ರ ಜೊತೆ ಜೊತೆಗೆ ನೋಡ್ರಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಬೇ ಆಫ್ ಬೆಂಗಾಲ್ ಕಮ್ಯುನಿಟಿ ಅನ್ನ ನಾವೇನ ಮಾಡ್ಬೇಕಂದ್ರೆ ಇಲ್ಲಿ ಸ್ಥಾಪನೆ ಮಾಡ್ಬೇಕಾಗಿದೆ. ಅಂದ್ರೆ ಬೇ ಆಫ್ ಬೆಂಗಾಲ್ ಅಂದ್ರೆ ನೋಡ್ರಿ ಬಂಗಾಲ ಕೊಳ್ಳೆಯಲ್ಲಿರುವಂತಹ ಎಲ್ಲಾ ದೇಶಗಳು ಒಂದು ಅನ್ನೋ ಒಂದು ಸಮುದಾಯವನ್ನ ನಾವ್ ಇಲ್ಲೇನ್ ಮಾಡ್ಬೇಕಾಗಿದೆ ಅಂದ್ರೆ ಸ್ಥಾಪನೆ ಮಾಡ್ಬೇಕಾಗಿದೆ. ಎರಡನೇದ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ನೋಡ್ರಿ ಈ ಸೌತ್ ಏಷ್ಯಾ ಏನಿದೆ, ದಕ್ಷಿಣ ಏಷ್ಯಾವನ್ನ ಏನಪ್ಪ ಅಂದ್ರೆ ಈ ಸೌತ್ ಈಸ್ಟ್ ಏಷ್ಯಾ ಅಥವಾ ಆಗ್ನೇಯ ಏಷ್ಯಾ ಅಥವಾ ಸೌತ್ ಈಸ್ಟ್ ಏಷ್ಯಾ ಜೊತೆಗೆ ನಾವೇನಪ್ಪ ಅಂದ್ರೆ ಕನೆಕ್ಟಿವಿಟಿನ ಮಾಡ್ಬೇಕು ಅಥವಾ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಒಳ್ಳೆ ಕನೆಕ್ಟಿವಿಟಿನ ಹೊಂದಬೇಕಾಗತ್ತೆ. ಇದಕ್ಕೋಸ್ಕರ ನೋಡ್ರಿ ಎಲ್ಲ ಕಡೆಯಿಂದ ಲೀಡರ್ಶಿಪ್ ಬರಬೇಕು. ಯಾವ ದೇಶಗಳಿಂದ ಏನಪ್ಪ ಅಂದ್ರೆ ಬಾಂಗ್ಲಾದೇಶ್, ಇಂಡಿಯಾ, ಜಪಾನ್ ಅಥವಾ ಅದನ್ನ ನಾವು BIG ಅಂತ ಏನ್ ಕರಿತೀವಲ್ಲ, ಇವುಗಳಿಂದ ಏನಪ್ಪ ಅಂದ್ರೆ ಲೀಡರ್ಶಿಪ್ ಬರಬೇಕು. ಆಮೇಲೆ ನೋಡ್ರಿ ಒಂದು BIG ಫೋರಂ ಅಥವಾ BIG ಸಮಾವೇಶವನ್ನು ನಾವಿಲ್ಲಿ ಮಾಡ್ಬೇಕಾಗತ್ತೆ. ಅದನ್ನ ಎಸ್ಪೆಷಲಿ ನಾವೇನಪ್ಪ ಅಂದ್ರೆ ಈ ಒಂದು ಫಾರಿನ್ ಮಿನಿಸ್ಟರ್ ಏನಿರ್ತಾರೆ ಅಥವಾ ಈ ಒಂದು ಫಾರಿನ್ ಮಿನಿಸ್ಟರ್ ಲೆವೆಲ್ ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಮೂವ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ನಾವೇನಪ್ಪ ಅಂದ್ರೆ ನಾರ್ತ್ ಈಸ್ಟ್ ಅನ್ನ ಏನು ಅಭಿವೃದ್ಧಿ ಇದೆಯಲ್ಲ ಅಭಿವೃದ್ಧಿನ ಮಾಡಕ್ಕಾಗತ್ತೆ, ಜೊತೆಗೆ ಈ ಒಂದು ಆಗ್ನೇಯ ಏಷ್ಯಾ ಜೊತೆಗೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಕನೆಕ್ಟಿವಿಟಿ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂಗಾಗತ್ತೆ. ಸೊ ಇಷ್ಟೆಲ್ಲ ಸ್ಟೆಪ್ಸ್ ಅನ್ನ ತೆಗೆದುಕೊಂಡ್ರೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಭಾರತದ ಈಶಾನ್ಯ ರಾಜ್ಯಗಳನ್ನು ಕೂಡ ಡೆವಲಪ್ ಮಾಡಬಹುದು, ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಬಾಂಗ್ಲಾದೇಶವನ್ನು ಕೂಡ ಡೆವಲಪ್ ಅನ್ನ ಮಾಡಬಹುದು, ಜೊತೆಗೆ ನಾವು ಆಗ್ನೇಯ ದೇಶ ತಗೊಳಕ್ಕೆ ಅಂದ್ರೆ ಆಗ್ನೇಯ ಏಷ್ಯಾ ದೇಶದ ಜೊತೆಗೆ ಏನಪ್ಪ ಅಂದ್ರೆ ಉತ್ತಮ ಬಾಂಧವ್ಯ ಮತ್ತೆ ಸಂಪರ್ಕವನ್ನು ಹೊಂದಬಹುದಾಗಿದೆ ಅಂತ ಹೇಳಿ ರಾಜೀವ್ ಭಟಿ ಅವರು ಹೇಳಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.